ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಕಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಒಂದು ಕಾಳಜಿಯ ಕಾರ್ಯಕ್ರಮ ಏನಂತ ಹೇಳಿದ್ರೆ ಅದು ಸ್ವಾಮಿ ಅಗ್ನಿವೇಶ್ ಅವರಿಗೆ ನಮನ. ಸ್ವಾಮಿ ಅಗ್ನೀಶ್ ಅವರು ನಿನ್ನೆ ನಿಧನರಾಗಿದ್ದಾರೆ. ಭಾರತ ಕಂಡಂಥ ಒಬ್ಬ ಅಪರೂಪದ ಸ್ವಾಮೀಜಿಗಳು ಮತ್ತೊಬ್ಬ ಸಾಮಾಜಿಕ ಹೋರಾಟಗಾರರು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸ್ವಾಮೀಜಿಗಳ ಬಗ್ಗೆ ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂಥ ಪ್ರೊಫೆಸರ್ ಸೋಮಶೇಖರಪ್ಪ ಅವರಿದ್ದಾರೆ. ಸೋಮಶೇಖರಪ್ಪ ಅವರನ್ನು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಈ ಒಂದು ಸಂದರ್ಭದಲ್ಲಿ ನಾನು ಅಗ್ನಿವೇಶ್ ಅವರಿಗೆ ಅವರ ಬದುಕು, ಅವರ ಸಾಮಾಜಿಕ ಬದ್ಧತೆ, ಅವರ ಹೋರಾಟದ ದಿನಗಳನ್ನು ಅಥವಾ ಅವರು ಈ ಒಂದು ಭಾರತ ದೇಶದಲ್ಲಿ ಬಡ ಜನರಿಗೆ ಅಥವಾ ಶೋಷಿತ ವರ್ಗಕ್ಕೆ ಮತ್ತು ದಲಿತ ವರ್ಗಕ್ಕೆ ಒಟ್ಟು ಒಂದು ನೋವನ್ನು ಅನುಭವಿಸ್ತಾ ಇದ್ದಂಥ ಜನಕ್ಕೆ ಅವರು ಸ್ಪಂದಿಸಿದಂಥ ರೀತಿ ಮತ್ತು ಅವರ ಬದುಕು ಒಂದು ಪ್ರೇರಣೆಯಾಗಿ ಮತ್ತು ಅವರ ಜೊತೆಗೆ ಅವರು ನಡೆದುಕೊಂಡಂಥ ಬಂದಂಥ ರೀತಿ ನೀತಿಗಳು ಇರ್ಬೋದು, ಇವೆಲ್ಲವನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖಿಸುವಂಥ ಸಂದರ್ಭದಲ್ಲಿ ನಾನು ಒಂದೆರಡು ಮಾತುಗಳನ್ನು ಆರಂಭದಲ್ಲಿ ಹೇಳಿಕೊಂಡು ಈ ಒಂದು ನಮನವನ್ನು ಮುಂದುವರಿಸ್ತಾ ಇದ್ದೇನೆ. ಸಾಕಷ್ಟು ಮಂದಿ ಈಗಾಗಲೇ ನೋಡಿರ್ತೀರಿ ಅಥವಾ ಕೇಳಿರ್ತೀರಿ ಸ್ವಾಮಿ ಅಗ್ನಿವೇಶ್ ಅವರ ಬದುಕು ಅಥವಾ ಅವರ ಏನು ಅವರು ಬದುಕಲ್ಲಿ ನಡೆದುಕೊಂಡು ಬಂದಂಥ ರೀತಿ ಅಥವಾ ಮುಖ್ಯವಾಗಿ ಅದಕ್ಕಿಂತಲೂ ಮುಖ್ಯವಾಗಿ ಹೇಳುವಂಥದ್ದು ಅವರ ಬದುಕಿನ ಬದ್ಧತೆ. ನಾವು ಸಾಮಾನ್ಯವಾಗಿ ನೋಡಿರ್ತೇವೆ ಒಬ್ಬರು ಸ್ವಾಮೀಜಿಗಳು ಅಥವಾ ಮಠಾಧಿಪತಿಗಳು ಅಂದರೆ ಅವರು ತಮ್ಮ ಮಠ, ತಮ್ಮ ಏನು ಸಂಸ್ಥೆ ಏನಿದೆ ಅದರ ವ್ಯಾಪ್ತಿಯ ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಇನ್ನೊಂದು ಕಡೆ ಒಂದಷ್ಟು ಸ್ವಾಮಿಗಳು ಮಠಾಧಿಪತಿಗಳು ತಮ್ಮ ಮಠ, ತಮ್ಮ ಏನು ವ್ಯಾಪ್ತಿಯ ಜೊತೆಗೂ ಆಡಳಿತದಲ್ಲಿರುವಂಥ ರಾಜಕೀಯ ಪಕ್ಷಗಳ ಪರವಾಗಿ ಅಥವಾ ಅತ್ತ ವಾಲಿಕೊಂಡು ತಮ್ಮ ಮಠಕ್ಕೆ ಬೇಕಾದಂಥ ಅಥವಾ ತಮ್ಮ ಸಮುದಾಯಕ್ಕೆ ಬೇಕಾದಂಥ ಅಥವಾ ತಮ್ಮ ಕ್ಷೇತ್ರಕ್ಕೆ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಳ್ಳುವುದನ್ನು ನಾವು ಸ್ವಾಭಾವಿಕವಾಗಿ ನೋಡ್ತೇವೆ. ಅದು ಭಾರತ ಇಡೀ ಭಾರತದಲ್ಲಿ ನಡೆಯುವಂಥ ಒಂದು ಸಾಮಾನ್ಯ ಪ್ರಕ್ರಿಯೆ. ಆದರೆ ನಾವು ಸ್ವಾಮಿ ಅಗ್ನಿವೇಶ್ ಅವರನ್ನು ನೋಡೋ ಸಂದರ್ಭದಲ್ಲಿ ಅವರು ಎಲ್ಲ ನಾನು ಈಗಾಗಲೇ ಹೇಳಿದಂಥ ವಿಚಾರಕ್ಕಿಂತ ತುಂಬ ಭಿನ್ನವಾದವರು ಅಥವಾ ಸಾಮಾನ್ಯ ಮಠ ಪರಂಪರೆ ಏನಿದೆ ಅಥವಾ ಪೀಠಾಧಿಪತಿಗಳ ಒಂದು ಪರಂಪರೆ ಏನಿದೆ ಅದಕ್ಕಿಂತ ಸಂಪೂರ್ಣ ಭಿನ್ನವಾದವರು. ಯಾಕೆಂತ ಹೇಳಿದ್ರೆ ಮೂಲತಃವಾಗಿ ಅವರು ಬೆಳೆದು ಬಂದಂಥ ಅಥವಾ ಅವರೊಂದು ಸನ್ಯಾಸ ಸ್ವೀಕರಿಸಿದಂಥ ಪರಂಪರೆ ಏನಿದೆ ಅದೇ ತುಂಬ ಭಿನ್ನವಾದಂಥದ್ದು. ಯಾಕೆಂತ ಹೇಳಿದ್ರೆ ಭಾರತದ ಸಾಮಾಜಿಕ ಸಂದರ್ಭದಲ್ಲಿ ಬಹುದೊಡ್ಡ ಕೊಡುಗೆ ನೀಡಿದಂಥ ಆರ್ಯ ಸಮಾಜದ ಮೂಲಕ ಅವರು ಸ್ವಾಮೀಜಿಗಳಾಗಿ ಬಂದವರು ಅಥವಾ ಆರ್ಯ ಸಮಾಜದ ಮುಖಂಡರಾಗಿ ಅವರು ಈ ದೇಶದಲ್ಲಿ ಕಾಣಿಸಿಕೊಂಡವರು, ಆರ್ಯ ಸಮಾಜದ ತತ್ವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು. ಅಂದರೆ ಮುಖ್ಯವಾಗಿ ಆರ್ಯ ಸಮಾಜ ಜನರ ನಡುವೆ ಇದ್ದು ಕೆಲಸ ಮಾಡುವಂಥ ಒಂದು ಪರಂಪರೆಯನ್ನು ರೂಢಿಸಿಕೊಂಡು ಬಂದಂಥದ್ದು. ಜೊತೆಗೆ ಏನು ಸಮಾಜದ ಎಲ್ಲ ಸ್ತರದ ಜನರ ಜೊತೆಗೆ ಕೆಲಸ ಮಾಡಬೇಕೆನ್ನುವುದೇ ಆರ್ಯ ಸಮಾಜದ ಸಿದ್ಧಾಂತ ಮತ್ತು ಅವರ ಒಂದು ಆದರ್ಶ ಕೂಡ. ಇನ್ನೂ ಮುಂದಕ್ಕೆ ಹೇಳಬೇಕಂತ ಹೇಳಿದರೆ ಈ ಸಮಾಜದಲ್ಲಿರುವಂಥ ತಾರತಮ್ಯ, ಜಾತಿ ತಾರತಮ್ಯ ಮತ್ತು ಧರ್ಮದ ತಾರತಮ್ಯ ಇದನ್ನು ಕೂಡ ಹಿಮ್ಮೆಟ್ಟಿ ಅಥವಾ ಅದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಆರ್ಯ ಸಮಾಜ ಕೆಲಸ ಮಾಡ್ತಾ ಇತ್ತು. ಅಂಥ ಒಂದು ಆರ್ಯ ಸಮಾಜದಲ್ಲಿ ಇದ್ದುಕೊಂಡು ಸ್ವಾಮಿ ಅಗ್ನಿವೇಶ್ ಅವರು ಕೆಲಸ ಮಾಡಿಕೊಂಡು ಬಂದವರು. ಜೊತೆಗೇ ಅವರು ಆರ್ಯ ಸಮಾಜಕ್ಕಿಂತಲೂ ಆ ಒಂದು ವೇದಿಕೆ ಏನಿರ್ತದೆ ಅದಕ್ಕಿಂತಲೂ ದೊಡ್ಡ ಮಟ್ಟಿನಲ್ಲಿ ಅವರು ಈ ದೇಶದಲ್ಲಿ ಬೆಳೀತಾರೆ. ಯಾಕಂತ ಹೇಳಿದರೆ ಅಗ್ನಿವೇಶ್ ಅವರ ಬದ್ಧತೆ, ಅವರ ತತ್ವ, ಅವರ ಸಂದೇಶಗಳನ್ನು ಜನತೆಗೆ ಅದು ಅರಿವಿಗೆ ಬರ್ತಾ ಇದ್ದಾಗೆ ಕ್ರಮೇಣ ಅವರ ಜೊತೆಗೆ ಸಮಾಜದ ತಳಸ್ತರದಲ್ಲಿರುವಂಥ ಜನ, ಸಮುದಾಯಗಳು, ವರ್ಗಗಳು ಅವರ ಜೊತೆಗೆ ತಮ್ಮ ಒಂದು ಗುರುತಿಸುವಿಕೆಯನ್ನು ನಾವು ನೋಡ್ತೇವೆ. ಅಂದರೆ ಅವರ ಜೊತೆಗೆ ಐಡೆಂಟಿಫೈ ಮಾಡುವಂಥದ್ದು. ಯಾಕಂತ ಹೇಳಿದರೆ ನಮ್ಮ ನೋವಿಗೆ, ನಮ್ಮ ಕಷ್ಟಕ್ಕೆ ಅಥವಾ ನಮ್ಮ ಬೇಡಿಕೆಗಳಿಗೆ ಒಬ್ಬ ಧ್ವನಿಯಾಗಿ ನಮಗೆ ನಿಲ್ಲುವವರು ಈ ಒಂದು ಅಗ್ನಿವೇಶ್ ಸ್ವಾಮೀಜಿಯವರು ಅಂತ.
ಸೊ ಈ ಹಿನ್ನೆಲೆ ಒಳಗೆ ನೋಡಿದಾಗ ಬಹುಶಃ ಅವರು ಯಾವತ್ತೂ ಕೂಡ ಅವರನ್ನು ನಂಬಿದಂಥ ಜನ ಏನಿದ್ದಾರೆ ಅಥವಾ ಸಮುದಾಯ ಏನಿದೆ ಅಥವಾ ನೋವುಂಡವರು ಯಾರಿದ್ದಾರೆ ಅವರಿಗೆ ಖಂಡಿತವಾಗಿಯೂ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ, ಅವರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಮತ್ತು ರಾಜಕೀಯ ಆ ಒಂದು ಸ್ತರದಲ್ಲಿ ಕೂಡ, ಯಾಕಂತ ಹೇಳಿದ್ರೆ ಅಗ್ನಿವೇಶ್ ಅವರು ಕೇವಲ ನಾನೊಬ್ಬ ಸ್ವಾಮೀಜಿ ಆಗಿದ್ದುಕೊಂಡು ಅಥವಾ ನಾನು ಕೇವಲ ಒಂದು ಆರ್ಯ ಸಮಾಜದ ವ್ಯಾಪ್ತಿ ಒಳಗಡೆ ಇದ್ದುಕೊಂಡು ಜನರ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ, ಒಂದು ಜನರ ಸಮಸ್ಯೆಗಳಿರ್ಬೋದು ಅಥವಾ ಜನಪರವಾದ ವಿಚಾರದಲ್ಲಿ ನಾವು ಕೆಲವು ನಿಲುವುಗಳನ್ನು ಅಥವಾ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಿದ್ದರೆ ಇಂಥ ಕಾನೂನುಗಳನ್ನು ರೂಪಿಸುವಂಥ ಶಾಸನಸಭೆ ಒಳಗಡೆ ನಾವು ಪ್ರವೇಶ ಮಾಡಬೇಕು. ಯಾಕಂತ ಹೇಳಿದರೆ ಅನೇಕ ಸಂದರ್ಭಗಳಲ್ಲಿ ಒಂದು ಮಾತು ಬರ್ತದೆ ಏನಂತ ಹೇಳಿದರೆ, ಈ ಸ್ವಾಮೀಜಿಗಳು ಚುನಾವಣೆಗೆ ನಿಲ್ಲಬಹುದಾ ಅನ್ನೋದು. ಅದು ಏನು ಸ್ವತಂತ್ರ ಭಾರತದ ಆರಂಭದ ಕಾಲಘಟ್ಟದಿಂದ ಇವತ್ತಿನ ಆ ಒಂದು ಸಂದರ್ಭ ತನಕ ಅದು ನಡೆದುಕೊಂಡು ಬಂದಂಥ ಒಂದು ಚರ್ಚೆ ಕೂಡ. ಸೊ ಅಂಥ ಸಂದರ್ಭದಲ್ಲಿ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು, ಬೇರೆ ಬೇರೆ ಏನು ಸಾಮಾಜಿಕ ನೇತಾರರು ಅಥವಾ ಸ್ವಾಮೀಜಿಗಳು ಅವರದೇ ಒಂದು ನೆಲೆಯಲ್ಲಿ ಅದಕ್ಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ, ಕೆಲವರು ಕಾರ್ಯರೂಪದಲ್ಲಿ ಅದನ್ನು ತಂದು ತೋರಿಸಿದ್ದಾರೆ. ಅಂಥ ಸಂದರ್ಭದಲ್ಲಿ ಸ್ವಾಮಿ ಅಗ್ನಿವೇಶ್ ಅವರದ್ದು ಒಂದು ಸ್ಪಷ್ಟವಾದ ನಿಲುವು. ಯಾಕಂತ ಹೇಳಿದ್ರೆ ಚುನಾವಣಾ ಪ್ರಜಾಪ್ರಭುತ್ವ ಮಾದರಿ ಒಳಗಡೆ ಜನರ ಪರವಾಗಿ ನಾವು ಏನು ಜನರ ಜೊತೆಗೆ ನಿಂತು ಧ್ವನಿ ಎತ್ತುವ ಸಂದರ್ಭದಲ್ಲೇ ಜೊತೆ ಜೊತೆಗೇ ನಾವು ಕೂಡ ಪಾರ್ಲಿಮೆಂಟಿಗೆ ಪ್ರವೇಶ ಮಾಡಬೇಕು, ನಾವು ಕೂಡ ವಿಧಾನಸಭೆ ಒಳಗಡೆಗೆ ಪ್ರವೇಶ ಮಾಡಬೇಕು, ಜನರ ಪರವಾಗಿ ಮತ್ತು ಸಮಾಜದ ಪರವಾಗಿ ಶೋಷಿತರ ಪರವಾಗಿ ನಾವು ವಿಧಾನಸಭೆ ಒಳಗಡೆ ನಿಂತ್ಕೊಂಡು ನಾವು ಪಾರ್ಲಿಮೆಂಟ್ ಒಳಗಡೆ ನಿಂತ್ಕೊಂಡು ಮಾತನಾಡಬೇಕು, ಅಂಥ ದಿನಗಳು ಕೂಡ ಬರಬೇಕು ಅನ್ನೋದು ಮತ್ತು ಅದರಲ್ಲಿ ನಾವುಗಳು ಕೂಡ ಭಾಗಿದಾರರಾಗಬೇಕು ಅನ್ನುವಂಥ ಒಂದು ಸ್ಪಷ್ಟವಾದ ಮತ್ತೊಂದು ನಿಖರವಾದ ಒಂದು ಅಭಿಪ್ರಾಯ ಮತ್ತು ಸಿದ್ಧಾಂತ ಇದ್ದಂಥ ಒಬ್ಬ ಮತ್ತು ಬದ್ಧತೆ ಇದ್ದಂಥ ಒಬ್ಬ ಸ್ವಾಮೀಜಿ. ಜೊತೆಗೆ ಅವರು ಕೇವಲ ಸ್ವಾಮೀಜಿಯಾಗಿ ಕಾಣಿಸಿಕೊಳ್ಳೋದಿಲ್ಲ, ನಮಗೆ ಒಬ್ಬ ಹೋರಾಟಗಾರನಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಮಗೆ ಕಾಣಿಸಿಕೊಳ್ತಾರೆ. ಅವರು ಏನು ಮೂಲತವಾಗಿ 1939 September 21 ಆಂಧ್ರ ಪ್ರದೇಶದಲ್ಲಿ ಜನಿಸ್ತಾರೆ, ಬ್ರಾಹ್ಮಣ ಕುಟುಂಬದಲ್ಲಿ. ಆನಂತರ ಅವರು 4 ವರ್ಷದ ಮಗು ಇದ್ದಾಗಲೇ ಅವರ ತಂದೆ ತೀರಿಕೊಂಡಿದ್ದರು. ಆನಂತರ ಅವರನ್ನು ಅಂದರೆ ಈಗಿನ ಛತ್ತೀಸ್ಗಢದ ದಿವಾನದಲ್ಲಿ, ಯಾಕಂದರೆ ಅವರ ಅಜ್ಜ ಅಲ್ಲಿ ದಿವಾನರಾಗಿದ್ದರು, ಅವರು ಸಾಕಿ ಬೆಳೆಸ್ತಾರೆ ಅವರನ್ನು. ಯಾಕಂತ ಹೇಳಿದ್ರೆ ತಂದೆ ಕಳ್ಕೊಂಡ ನಂತರ ಅವರ ಅಜ್ಜ ಅವರನ್ನು ಬೆಳೆಸ್ತಾರೆ. ಮುಂದಕ್ಕೆ ಯಾಕಂದರೆ ಒಳ್ಳೆಯ ಓದುವ ಒಂದು ಅವಕಾಶ ಸಿಗ್ತದೆ, ಕಾನೂನಿನಲ್ಲಿ ಮತ್ತು ವಾಣಿಜ್ಯದಲ್ಲಿ ಕಾಮರ್ಸ್ನಲ್ಲಿ ಅವರು ಪದವಿ ಪಡೀತಾರೆ. ಆನಂತರ ಕಲ್ಕತ್ತಾದಲ್ಲಿ ಪ್ರತಿಷ್ಠಿತ ಸಂತ ಕ್ಸೇವಿಯರ್ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಅಂದರೆ ಅಧ್ಯಾಪನವನ್ನು ಕೂಡ ಮಾಡಿಕೊಂಡು ಬಂದಂಥ ಒಂದು ಏನು ಹಿನ್ನೆಲೆ ಇರುವಂಥ ಒಬ್ಬ ಗುರು ಅಂತಲೇ ನಾವು ಹೇಳಬಹುದು. ಆನಂತರ ಅವರು ಏನು ಕಾನೂನು ಅಭ್ಯಾಸವನ್ನು ಕೂಡ ಮಾಡಿದ ಹಿನ್ನೆಲೆಯಲ್ಲಿ ಕಾನೂನು ಕ್ಷೇತ್ರದಲ್ಲಿ ಕೂಡ ಅವರು ಕೆಲಸ ಮಾಡ್ತಾರೆ. ಸೊ ಆಮೇಲೆ 1968 ಅವರು ಹರಿಯಾಣಕ್ಕೆ ಬರ್ತಾರೆ. ಅಂದರೆ ಆಂಧ್ರದ ಮೂಲ ಆಂಧ್ರ ಆದರೂ ಕೂಡ ಹರಿಯಾಣಕ್ಕೆ ಬರ್ತಾರೆ, ಅಲ್ಲಿ ಅವರು ಆರ್ಯ ಸಮಾಜಕ್ಕೆ ಸೇರ್ಪಡೆ ಆಗ್ತಾರೆ. 1970 ಅಂದರೆ 1970 March 25 ಅವರು ಸನ್ಯಾಸ ಸ್ವೀಕರಿಸ್ತಾರೆ. ಅಂದರೆ ಒಬ್ಬ ಸ್ವಾಮೀಜಿಯಾಗಿ ದೀಕ್ಷೆ ಪಡೀತಾರೆ ಅವರು. 1970 ಅಂದರೆ ಅವರು ಒಂದು ಪಕ್ಷವನ್ನು ಆರಂಭಿಸ್ತಾರೆ, ಆರ್ಯ ಸಮಾಜದ ಸಿದ್ಧಾಂತಕ್ಕೆ ಒಪ್ಪಿಗೆ ಆಗುವ ಅಥವಾ ಆ ಸಿದ್ಧಾಂತದ ನೆಲೆಯಲ್ಲೇ ಒಂದು ರಾಜಕೀಯ ಪಕ್ಷವನ್ನು, ಅದು ಆರ್ಯ ಸಭಾ ಅನ್ನುವಂಥ ಒಂದು ಪಕ್ಷ. ಇದು ಸ್ವಾಮಿ ಅಗ್ನಿವೇಶ್ ಅವರು ಆರಂಭಿಸಿದಂಥ ಒಂದು ರಾಜಕೀಯ ಪಕ್ಷ. ಆ ರಾಜಕೀಯ ಪಕ್ಷದ ಮೂಲಕವೇ ಅವರು ಆನಂತರ ಏನು ಚುನಾವಣೆಗೆ ಹುಡುಗ ನಿಲ್ತಾರೆ. ಈ ಏನು 1875 ದಯಾನಂದ ಸರಸ್ವತಿ ಅವರು ಆರಂಭಿಸಿದಂಥ ಈ ಒಂದು ಆರ್ಯ ಸಮಾಜ, ಆನಂತರ ಏನು ಸಾವಿರಾರು ಜನರು ಅದರ ಒಂದು ಏನು ಫಾಲೋವರ್ಸ್ ಇರ್ತಾರೆ ಈ ಒಂದು ಆರ್ಯ ಸಮಾಜಕ್ಕೆ. ಯಾಕಂದರೆ ದಯಾನಂದ ಸರಸ್ವತಿಯವರು ಕಟ್ಟಿಕೊಟ್ಟಂಥ ಒಂದು ಪರಂಪರೆ ಇರ್ಬೋದು ಅಥವಾ ಸಮಾಜದಲ್ಲಿ ಆಗ್ತಾ ಇರುವಂಥ ತಾರತಮ್ಯವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ದಯಾನಂದ ಸರಸ್ವತಿಯವರು ಭಾರತದ ಇಡೀ ಇವತ್ತಿನ ಚರಿತ್ರೆ ಇರ್ಬೋದು ಅಥವಾ ಸ್ವತಂತ್ರ ಪೂರ್ವದ ಆ ಕಾಲಘಟ್ಟದಲ್ಲಿ ಒಬ್ಬ ಬಹುದೊಡ್ಡ ಚೇತನವಾಗಿ ನಮಗೆ ಕಾಣಿಸಿಕೊಳ್ತಾರೆ. ಅಂಥ ಒಂದು ದಯಾನಂದ ಸರಸ್ವತಿಯವರ ಪರಂಪರೆಯಲ್ಲಿ ಸೇರಿಕೊಳ್ಳುವಂಥ ಅಗ್ನಿವೇಶ್ ಅವರು ಮುಂದಕ್ಕೆ ಒಬ್ಬ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿ ಆ ರಾಜಕೀಯ ಪಕ್ಷದ ಮೂಲಕ
ಅವರು ಗೆಲ್ತಾರೆ. ಅಂದರೆ 1977 ಅವರು ಹರಿಯಾಣದಲ್ಲಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ, ಮತ್ತು 1979 ಶಿಕ್ಷಣ ಸಚಿವರಾಗಿ ಕೂಡ ಕೆಲಸ ಮಾಡ್ತಾರೆ. ಇದು ಅವರ ಒಂದು ರಾಜಕೀಯ ಜೀವನ ಅಂತಲೇ ಹೇಳ್ಬೋದು. ಆದರೆ ಅವರು ಅದೆಲ್ಲಕ್ಕಿಂತಲೂ ದೇಶದಲ್ಲಿ ಇವತ್ತು ಗುರುತಿಸಿಕೊಳ್ಳುವಂಥದ್ದು ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ, ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ನಮಗೆ ಕಾಣಿಸಿಕೊಳ್ಳುವುದು ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ. ಯಾಕಂತ ಹೇಳಿದ್ರೆ ಅವರೊಂದು ವೇದಿಕೆಯನ್ನು ರೂಪಿಸಿಕೊಳ್ತಾರೆ 1981 ದ ಬಾಂಡೆಡ್ ಲೇಬರ್ ಲಿಬರೇಷನ್ ಫ್ರಂಟ್ ಅಂತ. ಅಂದರೆ ಈ ಜೀತಮುಕ್ತಿ ಹೋರಾಟ, ಯಾಕಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ನಮಗೆ ಅದು ಇವತ್ತಿನ ಕರ್ನಾಟಕದ ಸನ್ನಿವೇಶದಲ್ಲಿ ನಮಗೆ ಅದು ದೊಡ್ಡ ಮಟ್ಟಿಗೆ ಅದು ಏನು ಅನುಭವಕ್ಕೆ ಬಂದಿರಲಿಕ್ಕಿಲ್ಲ. ಆದರೆ ಕರ್ನಾಟಕದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ಭಾಗ, ಬಯಲುಸೀಮೆಯ ಕರ್ನಾಟಕ ಭಾಗದಲ್ಲಿ ಅಥವಾ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇತ್ತೀಚಿನ ತನಕ ಕೂಡ ನಾವು ಅಂಥ ಒಂದು ಪರಿಸ್ಥಿತಿ, ಅಂದರೆ ಜೀತ ಇದ್ದಂಥ ಪರಿಸ್ಥಿತಿ ಇತ್ತು. ಬಟ್ ಉತ್ತರ ಭಾರತದಲ್ಲಿ ಅದು ತುಂಬ ವ್ಯಾಪಕವಾಗಿತ್ತು. ಅಂಥ ಸಂದರ್ಭದಲ್ಲಿ ಜನರನ್ನು ಜೀತ ಮುಕ್ತಿಗೊಳಿಸಬೇಕು ಅನ್ನುವಂಥ ಒಂದು ನೆಲೆಯಲ್ಲಿ ಅಗ್ನಿವೇಶ್ ಅವರು ಆರಂಭಿಸಿದಂಥ ಒಂದು ವೇದಿಕೆ ಜೀತ ಮುಕ್ತಿ ವೇದಿಕೆ, ಬಹುಶಃ ಆ ಮೂಲಕ ಅವರು ಭಾರಿ ದೊಡ್ಡ ಯಶಸ್ಸನ್ನು ಕಳಿಸ್ತಾರೆ. ಸೊ ಇದು ನಾನೊಂದು ಸ್ಥೂಲವಾಗಿ ಸ್ವಾಮಿ ಅಗ್ನಿವೇಶ್ ಅವರ ಬಗ್ಗೆ ಹೇಳುವಂಥ ವಿಚಾರಗಳು, ಮತ್ತು ಇದು ಜಗತ್ತು ಕಂಡುಕೊಂಡಂಥ ವಿಚಾರ ಕೂಡ. ಈ ಸಂದರ್ಭದಲ್ಲಿ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ, ಒಬ್ಬ ಸಮಾಜದ ನಡುವೆ ಒಬ್ಬ ಭಿನ್ನ ನಿಲುವಿನ ಸ್ವರೂಪದ ಸ್ವಾಮೀಜಿಯಾಗಿ ಅವರ ಬದುಕು ಅನ್ನು ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಗ್ರಹಿಸಿಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇರುವಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಬದುಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂಥ ಪ್ರೊಫೆಸರ್ ಸೋಮಶೇಖರಪ್ಪ ಅವರು, ನಾನು ಸರ್ ನಿಮ್ಮ ಹತ್ರ ಕೇಳುವಂಥದ್ದು ಒಂದು ಈ ಅಗ್ನಿವೇಶ್ ಅವರನ್ನು ನೀವು ಅವರನ್ನು ಯಾವ ರೀತಿ ವ್ಯಾಖ್ಯಾನಿಸಲಿಕ್ಕೆ ಇಷ್ಟಪಡ್ತೀರಿ ಇವತ್ತಿನ ಒಂದು ಭಾರತೀಯ ಸನ್ನಿವೇಶದಲ್ಲಿ ಅಂತ? ಒಂದು ಚಿಕ್ಕ ಕರೆಕ್ಷನ್, ನಾನು ಭೌತಶಾಸ್ತ್ರ ವಿಭಾಗದಲ್ಲ, ವೈದ್ಯಕೀಯ ಭೌತಶಾಸ್ತ್ರ ಮೆಡಿಕಲ್ ಫಿಸಿಕ್ಸ್ ಅನ್ನೋದು. ಈಗ ಸ್ವಾಮಿ ಅಗ್ನಿವೇಶ್ ಅವರ ಜೀವನ, ಅವರ ಜೀವನ ಆಲ್ಮೋಸ್ಟ್ ಎಲ್ಲ ಜೀವನ ಚರಿತ್ರೆಯನ್ನು ತರನಂತ ಅವರು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅಗ್ನಿವೇಶ್ ಅವ್ರನ್ನ ನಾವು ಸ್ವಾಮಿ ಅಗ್ನಿವೇಶ್ ಅಂತಲೇ ಅವರು ಈಸ್ ನೋನ್. ಅಂದರೆ ಅಂದ ತಕ್ಷಣ ಸ್ವಾಮಿಗಳಂದ ತಕ್ಷಣ ನಮಗೆ ಸಮಾಜದಲ್ಲಿ ನಮಗೆ ಮೂಡುವ ಭಾವನೆ ಬಹುಶಃ ಒಂಥರ ಭಿನ್ನವಾಗಿರ್ತದೆ. ಆದರೆ ಸ್ವಾಮಿ ಅಗ್ನಿವೇಶ್ ಅವರು ಅದಕ್ಕೆ ಆ ಸ್ವಾಮಿ ಅನ್ನೋದಕ್ಕೆ ನಮ್ಮ ಕಾಮನ್ ಪರ್ಸೆಪ್ಷನ್ ಇರೋದಕ್ಕೆ ಸ್ವಲ್ಪ ಭಿನ್ನ ಅಂತ ನನಗೆ ಅನ್ನಿಸ್ತದೆ. ನಾನು ಈಗ ನೀವು ಹೇಳಿದ ಅವರ ಹಿನ್ನೆಲೆಯನ್ನು ಬಿಟ್ಟು ಹೊರತುಪಡಿಸಿ ಎರಡು ಪ್ರಮುಖ ಅವರ ಕಂಟ್ರಿಬ್ಯೂಷನ್ ಅಥವಾ ಅವರ ಪ್ರಯತ್ನಗಳನ್ನ ನಾನು ಹೇಳ್ಬೇಕಂತ ಹೇಳಿದರೆ, ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ಮೂಡಿಸ್ಲಿಕ್ಕೆ ಅವರು ಮಾಡಿದ, ಅಂದರೆ ತರತಮ ಇದನ್ನು ಮೀರಿ ಹೇಗೆ ಸಮಾಜನ ರೂಪಿಸ್ಬೇಕನ್ನಾಗೆ ಇವನವರು ಈ ನಕ್ಸಲಿಸಮ್ ಅವರು ಮೂಲತಃ ಅದಕ್ಕೆ ಅವರ ಒಲವು ಇಲ್ಲದೇ ಇದ್ದರೂ ಕೂಡ ಅದರಲ್ಲಿ ಇರುವ ಒಳ್ಳೆಯ ಅಂಶಗಳನ್ನ ಅವರು ಅಪ್ರಿಷಿಯೇಟ್ ಮಾಡಿ ಅವರನ್ನು ಮುಖ್ಯ ವಾಹಿನಿಗೆ ತಂದರೆ ಅವರು ಸಮಾಜಕ್ಕೆ ಅವರಿಂದ ಒಳ್ಳೆಯದಾಗ್ಬೋದು, ಕೊಡುಗೆ ಆಗ್ಬೋದು, ಮತ್ತು ಆ ವಯಲೆನ್ಸ್ ನಿಲ್ಬೋದು ಅನ್ನೋಕ್ಕೆ ಒಂದು ಅದು ಅವರ ಬೇರೆ ಎಲ್ಲ ಸಾಮಾಜಿಕ ಹೋರಾಟಗಳ ಮಧ್ಯದಲ್ಲಿ ಇದನ್ನು ಅವರು ಪ್ರಾರಂಭಿಸ್ತಾರೆ. ಸೊ ಅವರು ಸಮಾನ ಹಲವು ವರ್ಷಗಳ ಕಾಲ ರಾಜ್ಯಭಾರದಲ್ಲಿದ್ದ ರಾಜ್ಯ ಸರ್ಕಾರ ಒಟ್ಟಿಗೆ ಸೇರಿಕೊಂಡು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಅವರೊಟ್ಟಿಗೆ ಮಾತುಕತೆ ಆಡಬೇಕು, ಅವ್ರನ್ನ ಮುಖ್ಯ ವಾಹಿನಿಗೆ ತರಬೇಕಂದ್ರೆ ನಾವು ಅವ್ರನ್ನ ಸೇರಿಸ್ಕೋಬೇಕು ನಮ್ಮ ಒಳಗಡೆ ಅಂತ ಅವ್ರ ಸರ್ಕಾರದ ಪರವಾಗಿ ನೆಗೋಷಿಯೇಷನ್ ಎಲ್ಲ ಕೂಡ ಮಾಡ್ತಾರೆ. ಇನ್ಫ್ಯಾಕ್ಟ್ ಅಂದರೆ ಈ ಯಾರು ಹಿಂಸೆಯ ಮೂಲಕ ಅಧಿಕಾರಕ್ಕೆ ಬರ್ತೇವೆ ಅಂತ ಕನಸು ಕಲ್ಪನೆ ಇದ್ದಂತ ವ್ಯಕ್ತಿಗಳನ್ನು ಮೂಮೆಂಟ್ ಅನ್ನು ಅದು ಜನರ ಜೊತೆಗೆ ಅವರು ಸೇರ್ಕೊಳ್ಬೇಕು, ಹಿಂಸೆಯನ್ನು ತ್ಯಜಿಸಬೇಕು. ಅವರ ಸಾಮಾಜಿಕ ಏನು ಡಿಮಾಂಡ್ಗಳಿದೆ, ಸಮಾಜದಲ್ಲಿ ಏನು ಬದಲಾವಣೆ ತರಬೇಕಂತಿದ್ದಾರೆ ಅದು ಉತ್ತಮವಾದದ್ದು. ಆದರೆ ಅವರು ಹಿಡಿದಿರುವ ದಾರಿ ಸರಿ ಇಲ್ಲ. ಅವ್ರನ್ನ ಮುಖ್ಯವಾಹಿನಿಗೆ ಅಂದರೆ ವಯಲೆನ್ಸ್ ಇಲ್ಲದೇ ಇರೋ ಥರದ ಒಂದು ಮುಖ್ಯವಾಹಿನಿಗೆ ಅವ್ರನ್ನ ತಂದರೆ ಅವರಿಂದ ಅವರು ಕೂಡ ಸಮಾಜ ಸೇವೆಗೆ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಅವರು ಸರ್ಕಾರಗಳನ್ನ ಮತ್ತು ವಯಲೆನ್ಸಲ್ಲಿ ಇನ್ವಾಲ್ವ್ ಆದರೆ ಇಬ್ಬರಿಗೂ ಕನ್ವಿನ್ಸ್ ಮಾಡಲಿಕ್ಕೆ ತುಂಬ ಪ್ರಯತ್ನ ನೆಗೋಷಿಯೇಟ್ ಮಾಡ್ತಾರೆ. ಇವಾಗ ಸರ್ಕಾರದ ಪರವಾಗಿ ನೆಗೋಷಿಯೇಟ್ ಮಾಡ್ತಾರೆ, ಅವರೊಟ್ಟಿಗೆ ಮಾತುಕತೆ ಆಡ್ತಾರೆ, ನೀವು ಇದನ್ನೆಲ್ಲ ತ್ಯಜಿಸ್ಬೇಕಂತೆಲ್ಲ. ಅವ್ರು ತುಂಬ ಹೋರಾಡ್ತಾರೆ. ಇನ್ಫ್ಯಾಕ್ಟ್ ಮನಮೋಹನ್ ಸಿಂಗ್ ಅವರಿಗೆ ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರು ಕನ್ವಿನ್ಸ್ ಮಾಡ್ತಾರೆ, ನೀವು ಸರ್ಕಾರ ನಕ್ಸಲೈಟ್ ಅವರಿಗೆ ಅವ್ರ ಜೊತೆನಲ್ಲಿ ಮಾತನಾಡಬೇಕು, ಅವ್ರನ್ನ ಮುಖ್ಯವಾಗಿ ತಲುಪಿ ಪ್ರಯತ್ನ ಮಾಡಬೇಕು ಅಂತ ಅಂತ ಪ್ರಯತ್ನ ಎಲ್ಲ ಮಾಡ್ತಾರೆ ಅವರು. ಅಂದರೆ ಒಂಥರ ಇದು ಈ ಗಾಂಧಿಯ ಕಲ್ಪನೆ ಇದ್ದಾಗೆ. ಗಾಂಧೀಜಿ ಅವರಿಗೆ ಯಾಕೆಂತ ಹೇಳಿದ್ರೆ ಗಾಂಧೀಜಿ ಅವರು ಯಾವತ್ತು ಬಾರಿ ಒಂದು ಸ್ಪಷ್ಟವಾದ ನಿಲುವು ಇತ್ತು, ಹಿಂಸೆಯನ್ನು ನಾವು ತೊರೆದು ಬರಬೇಕಂತ. ಯಾಕಂದರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕೂಡ ಗಾಂಧೀಜಿ ಅವರು ಯಾವತ್ತೂ ಕೂಡ ಹಿಂಸಾತ್ಮಕವಾದ ಒಂದು
ಹೋರಾಟವನ್ನು ಬೆಂಬಲಿಸಲಿಲ್ಲ. ಸೊ ಅವರು ಕೂಡ ಯಾಕಂತ ಹೇಳಿದ್ರೆ ಯಾರು ಹಿಂಸೆಯನ್ನು ಪ್ರತಿಪಾದಿಸ್ತಾರೆ, ಸೊ ಅವರನ್ನು ನಾವು ಮನವರಿಕೆ ಮಾಡಿ ಅವರನ್ನು ಮುಖ್ಯವಾಹಿನಿಯೊಳಗೆ ಸೇರಿಸಬೇಕು. ಮತ್ತೊಂದು ಅಹಿಂಸಾತ್ಮಕವಾದ ಸ್ವರೂಪದಲ್ಲಿ ನಮ್ಮ ಯಾವುದೇ ಹೋರಾಟಗಳು ಬೇಡಿಕೆಗಳು ಇರಬೇಕು ಅನ್ನುವಂಥ ಒಂದು ಏನು ವಿಚಾರ ಅಥವಾ ಸಿದ್ಧಾಂತ ಗಾಂಧಿಯವರದಾಗಿದೆ, ಗಾಂಧೀಜಿಯವರದ್ದು. ಬಹುಶಃ ಅದೇ ಒಂದು ಹಿನ್ನೆಲೆಯಲ್ಲಿ ಅದೇ ಥರದ ಒಂದು ಸ್ವರೂಪವನ್ನು ಇಟ್ಕೊಂಡು ಮನಮೋಹನ್ ಸಿಂಗ್ ಅವ್ರದ್ದಾಗ 2013 ಅವರನ್ನು ರೀಚ್ ಆಗ್ತಾರೆ ಮನಮೋಹನ್ ಸಿಂಗ್ ಅವ್ರನ್ನ. ಸೊ ಸ್ವಲ್ಪ ಮಟ್ಟಿಗೆ ಅವರು ಅದರಲ್ಲಿ ಸಕ್ಸಸ್ ಆಗ್ತಾರೆ, ಬಟ್ ಅದು ಮುಂದುವರಿಯೋದಿಲ್ಲ ಅವರು. ಸೊ ಹಾಗೆ ಅದು ಅಲ್ಲಿಗೆ ಇದಾಗ್ತದೆ, ಅಷ್ಟೊತ್ತಿಗೆ ರಾಜಕೀಯ ಬದಲಾವಣೆಗಳಿಂದಾಗಿ ಎಲ್ಲ ಅದು ಸ್ಥಗಿತಗೊಳ್ತದೆ. ಸೊ ಅಂದರೆ ಅವ್ರನ್ನ ನಾವು ಸರ್ಕಾರದಿಂದ ಅವ್ರನ್ನ ಆಂಟಿ ನ್ಯಾಷನಲ್ಸ್ ಅಥವಾ ಆಂಟಿ ಇದಂತಲೇ ನೋಡ್ತಾ ಇದ್ದರೆ ಅವರು ಎತ್ತುವ ಕೆಲವು ಪ್ರಶ್ನೆಗಳಿಗೆ ನಮ್ಮ ರಾಜಕೀಯ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ, ಮತ್ತು ಅವ್ರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಆಗೋದಿಲ್ಲ. ಇದು ಹೀಗೆ ಮುಂದುವರೆದ್ರೆ ಜನಸಾಮಾನ್ಯರಿಗೂ ಅವ್ರು ಯಾರು ಪರವಾಗಿ ಹೋರಾಡ್ತಾರೆ ಬಡವರು ಬಗ್ಗೆಂದ ಅವ್ರಿಗೆ ಅಂತೇಳಿ ಅವ್ರ ಪ್ರಯತ್ನ ಒಂದು. ಎರಡನೇದು ಅದೇ ರೀತಿ ಯಾಕಂತ ಹೇಳಿದ್ರೆ ಯಾವುದೋ ಒಂದು ಸಮಸ್ಯೆಯ ಕಾರಣಕ್ಕಾಗಿ ಅಥವಾ ಮೂಲಭೂತ ಏನು ಬೇಡಿಕೆಗಳು ಅಥವಾ ಅವಶ್ಯಕತೆಗಳು ಅವರಿಗೆ ಸಿಗದೇ ಹೋದ ಸಂದರ್ಭದಲ್ಲಿ ಅವರು ಅವರ ಬೇಡಿಕೆಯನ್ನು ಬಹುಶಃ ಯಾವುದೋ ಅವರಿಗೆ ಒಂದು ಸಿದ್ಧಾಂತದ ಪ್ರೇರಣೆಯಾಗಿ ಅವರು ಈ ರೀತಿ ಹಿಂಸಾ ರೂಪದ ಸಿದ್ಧಾಂತದ ಹೋಗಿ ಅದು ಆ ಸಾಮಾನ್ಯ ಜನರ ತಪ್ಪಲ್ಲ, ಅವರಿಗೆ ಯಾರೋ ಇನ್ಫ್ಲುಯೆನ್ಸ್ ಮಾಡಿರ್ತಾರೆ, ಯಾರೋ ಆ ಸಿದ್ಧಾಂತವನ್ನು ಏರಿಕೆ ಮಾಡಿರ್ತಾರೆ. ಸೊ ಬಟ್ ಅವರಲ್ಲಿ ಬದಲಾವಣೆ ತರಬೇಕು ತರಬೇಕು ಮತ್ತು ಅವರ ಬೇಡಿಕೆ ಏನಿದೆ ನೀವು ಹೇಳಿದ್ರೆ ಆ ಬೇಡಿಕೆಯನ್ನು ನಾವು ಈಡೇರಿಸುವ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅವರನ್ನು ಕಂಪ್ಲೀಟ್ ಅವರನ್ನು ಮುಖ್ಯವಾಹಿನಿಯಿಂದ ಬಿಟ್ಟುಬಿಟ್ರೆ ಆ ಬೇಡಿಕೆಗಳೇ ಇತ್ಯರ್ಥ ಆಗದೆ ಬೇಡಿಕೆ ಇತ್ಯರ್ಥ ಆಗ್ತದೆ, ಮತ್ತೆ ಅವರು ಕೂಡ ಅದೇ ದಾರಿನಲ್ಲಿ ಮುಂದುವರಿತಾರೆ. ಅವ್ರನ್ನ ಮುಖ್ಯವಾಹಿನಿಗೆ ಮತ್ತೆ ಆ ಸಮಸ್ಯೆ ಅಂದ್ರೆ ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವರಲ್ಲಿ ಬದಲಾವಣೆ, ಅವರು ವೈಯಕ್ತಿಕವಾಗಿ ಅವರಲ್ಲಿ ವಯಲೆನ್ಸ್ ಅನ್ನ ಬಿಡಿಸಿ ಬದಲಾವಣೆ ಮಾಡೋದು, ಮತ್ತೆ ಅವರ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಿ, ಇಂತಹ ಒಂದು ಪ್ರಯತ್ನ ಕೂಡ ಮಾಡ್ತಾರೆ ಅವರು. ಬಹುಶಃ ಇದೊಂದು ಒಂದು ಭಾರಿ ದೊಡ್ಡ ಒಂದು ಮೂವ್ ಆಗಿತ್ತು, ಅದು ಮುಂದುವರಿಲಿಲ್ಲ. ಸೊ ಅದೇ ರೀತಿ ಅವರಿಗೆ ಈ ಧಾರ್ಮಿಕ ಮತ್ತೆ ಒಂದು ನಿಮಿಷ ನಾವೀಗ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ನೀವು ಹೇಳ್ತಾ ಇರುವ ಎರಡನೇ ವಿಚಾರವನ್ನು ನಾವು ಚರ್ಚೆ ಮಾಡುವ. ವೀಕ್ಷಕರಿಗೆ ಒಂದು ಸಣ್ಣ ಒಂದು ಬ್ರೇಕ್ ತಗೊಳ್ತಾ ಇದ್ದೇವೆ ಸ್ವಾಮಿ ಅಗ್ನಿವೇಶ್ ನಮನ ಈ ಒಂದು ಸಂದರ್ಭದಲ್ಲಿ. ಆನಂತರ ಬ್ರೇಕ್ ನಂತರ ನಮ್ಮ ಈ ಒಂದು ಮಾತುಕತೆ ಮುಂದುವರಿಸಿದೆ. ಪ್ರೊಫೆಸರ್ ಸೋಮಶೇಖರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಸ್ವಾಮಿ ಅಗ್ನಿವೇಶ್ ನಮನ ಈ ಒಂದು ಮಾತುಕತೆಗೆ ಮತ್ತೆ ಸ್ವಾಗತ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಮೆಡಿಕಲ್ ಫಿಸಿಕ್ಸ್ ವಿಭಾಗದ ಮುಖ್ಯಸ್ಥರಾಗಿರುವಂಥ ಪ್ರೊಫೆಸರ್ ಸೋಮಶೇಖರಪ್ಪ ಅವರು ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ವೀಕ್ಷಕರಾಗಲಿ ಮಾತನಾಡಿದಾಗಿ ಸ್ವಾಮಿ ಅಗ್ನಿವೇಶ್ ಅವರ ಆ ಬದುಕೇ ಒಂದು ಹೋರಾಟದ ಬದುಕಾಗಿತ್ತು. ಕೇವಲ ಒಂದು ಸ್ವಾಮೀಜಿ ಅಷ್ಟೇ ಆಗಿ ಕೇವಲ ಒಂದು ಸಣ್ಣ ವ್ಯವಸ್ಥೆ ಒಳಗಡೆ ಅಷ್ಟೇ ಅವರು ಕೂತ್ಕೊಳ್ಳಲಿಲ್ಲ, ಅಥವಾ ಆ ಒಂದು ವ್ಯವಸ್ಥೆ ಅಷ್ಟಕ್ಕೆ ಸೀಮಿತರಾಗಿ ಅವರು ತನ್ನ ಕಾರ್ಯ ಚಟುವಟಿಕೆಯನ್ನು ಮಾಡಲಿಲ್ಲ. ಒಟ್ಟು ಅವರು ಇದ್ದಂಥ ಏನು ಆರ್ಯ ಸಮಾಜ ಅಥವಾ ಅದಕ್ಕೆ ಇದ್ದಂಥ ಏನು ನೆಲೆ ಇತ್ತು ಅದರ ಆಚೆಗೆ ಕೂಡ ಬಂದು ಅವರು ಜನರ ಜೊತೆಗೆ ಕೆಲಸ ಮಾಡಿದರು. ಅದು ಬೇರೆ ಬೇರೆ ನೆಲೆಗಳಲ್ಲಿ ಮತ್ತು ಬೇರೆ ಬೇರೆ ಸ್ತರಗಳಲ್ಲಿ, ಯಾಕಂದರೆ ಜನರ ಆಯಾಯ ಪ್ರಾದೇಶಿಕವಾಗಿ ಜನಗಳಿಗಿದ್ದಂಥ ಬೇಡಿಕೆಗಳು, ಆ ಒಂದು ಕಡೆ ಜೀತದ ಸಮಸ್ಯೆ ಇದ್ದಿರ್ಬೋದು ಅಥವಾ ಇನ್ನೊಂದು ಕಡೆ ಬಡತನದ ಸಮಸ್ಯೆ ಇದ್ದಿರ್ಬೋದು ಅಥವಾ ಇನ್ನೊಂದು ಕಡೆ ಭ್ರಷ್ಟಾಚಾರ ಇರ್ಬೋದು ಅಥವಾ ಇನ್ನೊಂದು ಕಡೆ ನಕ್ಸಲಿಸಮ್ ಇರ್ಬೋದು, ಇಂಥೆಲ್ಲ ಸಂದರ್ಭದಲ್ಲಿ ಅವರು ಜನರ ಧ್ವನಿಯಾಗಿ ನಿಂತು ಮತ್ತು ಯಾರು ಹಿಂಸೆಯಲ್ಲಿ ತೊಡಗಿಕೊಂಡಿರ್ತಾರೆ ಅವರನ್ನು ಆ ಒಂದು ಹಿಂಸೆಯಿಂದ ಹೊರಗೆ ತಂದು ಅಹಿಂಸಾ ಸ್ವರೂಪದಲ್ಲಿ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಭಾಗಿದಾರರಾಗುವುದು ಅಥವಾ ಒಂದು ಮುಖ್ಯವಾಹಿನಿಗೆ ಬರುವ ವಿಚಾರವಾಗಿರಲಿ ಇತ್ಯಾದಿ ಆಗಿ ಕೆಲಸ ಮಾಡಿದಂಥ ಒಬ್ಬ ದೇಶ ಕಂಡ ಒಬ್ಬ ಅಪರೂಪದ ಸಾಮಾಜಿಕ ಚಿಂತಕ ಮತ್ತು ಸಾಮಾಜಿಕ ಕಾರ್ಯಕರ್ತ ಮತ್ತು ಒಬ್ಬ ಸ್ವಾಮೀಜಿ. ಸೊ ಇವರ ಬಗ್ಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಪ್ರೊಫೆಸರ್ ಸೋಮಶೇಖರಪ್ಪ ಅವರು ಅವರ ಒಂದು ಏನು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ದ ಜನ ಅಥವಾ ಒಂದು ವರ್ಗ ಏನಿತ್ತು ಅವರನ್ನು ಕನ್ವಿನ್ಸ್ ಮಾಡಿ ಅವರನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ, ಯಾಕಂದ್ರೆ ಹೇಳಿದ್ರೆ ಹಿಂಸೆಯನ್ನು ತೊರೆದು ನೀವು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರುವ ನಿಟ್ಟಿನಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಯವರು ಪ್ರಧಾನಿಗಳ ಜೊತೆಗೇನೆ ಮಾತುಕತೆಗೆ ನಿಲ್ತಾರೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ಆಡಳಿತ ಪಕ್ಷಗಳು ಅಥವಾ ಆಡಳಿತದಲ್ಲಿ ಬರುವಂಥ ಅಧಿಕಾರಸ್ಥರು ಜನರಲ್ ಆಗಿ ಕರೆ ಕೊಡ್ತಾರೆ, ಹಿಂಸೆಯಲ್ಲಿ ತೊಡಗಿಕೊಂಡಿರುವವರು ಅಥವಾ ಪ್ರತ್ಯೇಕತಾವಾದದಲ್ಲಿ ತೊಡಗಿಕೊಂಡವರು ನೀವು ಮುಖ್ಯವಾಹಿನಿಗೆ
ಬರಬೇಕು ಅಂತ. ಬಟ್ ಅಷ್ಟಕ್ಕೆ ನಿಂತು ಹೋಗ್ತದೆ. ಆ ಏನು ತಳಸ್ಥಳಕ್ಕೆ ಇಳಿದು ಕೆಲಸ ಮಾಡಿದವರು ತುಂಬ ಕಡಿಮೆ. ಅಲ್ಲಿ ಅಲ್ಲಿ ಒಂದು ದೊಡ್ಡ ಅಂತರ ಇರ್ತದೆ. ಅವರು ಕರೆ ಕೊಡ್ತಾರೆ ಅಧಿಕಾರದಲ್ಲಿರೋರು, ಆದರೆ ಅದು ಅವ್ರಿಗೆ ರೀಚ್ ಆಗಿ ಮತ್ತೆ ಅವರು ಮುಖ್ಯವಾಹಿನಿಗೆ ಬರೋದು ಅಷ್ಟು ಸುಲಭ ಇರೋದಿಲ್ಲ. ಆ ಗ್ಯಾಪನ್ನ ಇವರು ಬ್ರಿಡ್ಜ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ. ಅದೇ ನೀವು ಆವಾಗಲೇ ಹೇಳಿದ್ರೆ ಮತ್ತೆ ಇನ್ನೊಂದು ಅವರನ್ನು ಗಮನಿಸುವಂಥದ್ದು, ಇಡೀ ದೇಶದಲ್ಲಿ ಒಂದು ಒಂದು ಸೌಹಾರ್ದವಾದ ಒಂದು ಪರಂಪರೆ ಇರಬೇಕಂತ, ಒಂದು ಧರ್ಮ ಸಮನ್ವಯ ಇರಬೇಕನ್ನೋ ನಿಟ್ಟಿನಲ್ಲಿ ನಮಗೆ ಅಗ್ನಿವೇಶ್ ಅವರು ತುಂಬ ಮುಖ್ಯವಾಗಿ ಕಾಣ್ತಾರೆ. ನೀವು ಆ ನಿಟ್ಟಿನಲ್ಲಿ ಅವರು ಎಲ್ಲ ಧರ್ಮಗಳ ಸಮನ್ವಯತೆ ಸಾಧಿಸ್ಬೇಕನ್ನೋದು ಒಂದು ಅವರ ಆಶಯ. ಆ ನಿಟ್ಟಿನಲ್ಲಿ ಅವರು ಒಮ್ಮೆ ಸುಮಾರು 2005 ಆಜುಬಾಜಲ್ಲಿ ಒಂದು ಪುರಿ ಜಗನ್ನಾಥ ಟೆಂಪಲ್ಗೆ ಎಲ್ಲ ಧರ್ಮದವರಿಗೂ ನಾನ್ ಹಿಂದೂಸ್ ಕೂಡ ಒಳಗಡೆ ಪ್ರವೇಶಕ್ಕೆ ಅನುಮತಿ ಕೊಡಬೇಕು ಅಂತೆಲ್ಲ ಒಂದು ಕರೆ ಕೊಡ್ತಾರೆ. ಅದು ಅಂದರೆ ಹಿಂದೂ ಧರ್ಮದ ಇವರಿಗೆ ಅವರಿಗೆಲ್ಲ ತುಂಬ ಕೋಪ ಬರುತ್ತದೆ. ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಾರೆ ಅರ್ಚಕರು, ಮತ್ತು ಅದ ಬೇರೆ ಬೇರೆ ಸಂಘ ಸಂಘಟನೆಗಳೆಲ್ಲ ಪ್ರೊಟೆಸ್ಟ್ ಮಾಡ್ತಾರೆ ಅವರು. ಆದರೆ ಅದರ ಅದನ್ನ ಜಸ್ಟಿಫೈ ಮಾಡ್ಕೊಳ್ತಾರೆ. ಯಾಕೆ ಅಂದರೆ ಎಲ್ಲ ಧರ್ಮಗಳು ಧರ್ಮಗಳ ಸಾರ ಮೂಲ ಒಂದೇ. ಅದು ನಾವು ಪ್ರಾಕ್ಟೀಸ್ ಅಲ್ಲಿ ಬೇರೆ ಬೇರೆ ಮಾಡ್ಕೊಂಡಿದ್ದೀವಿ. ಅನುಷ್ಠಾನದಲ್ಲಿ ಬೇರೆ 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 ರೀತಿ ಇದೆ. ನಮ್ಮಲ್ಲಿ ಒಂದು ಕಲ್ಪನೆ, ಎಲ್ಲಾ ಧರ್ಮದ ದೇವರು ಒಂದೇ ದೇವರು ಅಂತ. ಅದು ನಮ್ಮಂತಹ ದೇಶದಲ್ಲಿ, ಅದು ಭಾರತದಂತಹ ದೇಶದಲ್ಲಿ ನಾರಾಯಣ ಗುರುಗಳು ಕೂಡ ಅದೇ ಒಂದು ಪರಂಪರೆ ಆದರ್ಶ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು. ನೀವು ಹಾಗೆ ಆ ಅರ್ಥದಲ್ಲಿ ನೀವು ಯಾವುದೇ ಧರ್ಮ, ನೀವು ಯಾವುದೇ ಧರ್ಮ ತೆಗೆದುಕೊಳ್ಳಿ, ಹಿಂದೂ ಧರ್ಮ ಆಗ್ಬೋದು, ಮುಸ್ಲಿಂ, ಕ್ರಿಶ್ಚನ್, ಐ ಮೀನ್ ಇದೆಲ್ಲ ಬೇರೆ ರಿವೀಲ್ಡ್ ರಿಲಿಜನ್ಸ್ ಅಂತ, ಯಾವುದೇ ಧರ್ಮ ತಗೊಂಡು ಅವು ಮೂಲ ಕೆದಕಿದ್ರೆ ಆಶಯಗಳು ಒಂದೇ ಇದ್ದಂಗೆ ಕಾಣಿಸ್ತದೆ. ಹೌದು ಹೌದು ಹೌದು. ನಂತರ ಅವುಗಳ ಪ್ರಾಕ್ಟೀಸಲ್ಲಿ ಅಲ್ಲಿ ಸಮಯ ಸಂದರ್ಭ ಆ ದೇಶ ಕಾಲ ಅವಕ್ಕೆ ಸಂದರ್ಭ ಹಾಗಾಗಿ ಬದಲಾವಣೆ ಆಗಿರ್ಬೋದು, ಬಿಟ್ಟರೆ ಮೂಲ ಆಶಯ ಒಂದೇ ಇದ್ದಂಗೆ ಅನ್ನಿಸ್ತದೆ. ಬಟ್ ಅದು ಬೇರೆ ಬೇರೆ ಇದನ್ನು ಹೊಟ್ಕೊಂಡಿದೆ. ಅವರು ಅದರಲ್ಲಿ ಸಮನ್ವಯತೆ ಸಾಧಿಸ್ಬೇಕು. ಇಲ್ಲ ಅಂತ ಹೇಳಿದರೆ ಅದು ಪರ್ಟಿಕ್ಯುಲರ್ಲಿ ನಮ್ಮಂಥ ದೇಶದಲ್ಲಿ, ನಮ್ಮಲ್ಲಿ ನಮ್ಮ ಎಷ್ಟು ಡೈವರ್ಸಿಟಿ ಇದೆ ನಮ್ಮ ದೇಶದಲ್ಲಿ ಅಂದರೆ ಅದು ಧರ್ಮಗಳಾಗಿರ್ಬೋದು, ಜಾತಿಗಳಾಗಿರ್ಬೋದು, ಭಾಷೆ ಇರ್ಬೋದು, ಆಚಾರ ವಿಚಾರ ಆಚಾರೋಪಚಾರ. ಹಾಗೆ ನೋಡಿದರೆ ನೀವು ಯುರೋಪಲ್ಲಿ ಯುರೋಪ್ ಸಣ್ಣ ಸಣ್ಣ ನಮ್ಮ ಒಂದು 2 or 3 ಜಿಲ್ಲೆಗಳು ಅಥವಾ ಒಂದು ಜಿಲ್ಲೆಯಿಂದ 2-3 ಜಿಲ್ಲೆಗಳು ಒಂದೊಂದು ದೇಶ ಅವು. ಒಂದು ಕಡೆಯಿಂದ ಒಂದು ಕಡೆಗೆ ಒಂದು ಯುರೋಪಲ್ಲಿ ಬೇಕಾದ್ರೆ ಒಂದು ದಿವಸದಲ್ಲಿ ನೀವು ಕ್ರಾಸ್ ಆಗಿ ಓಡ್ಬೋದು. ಹಾಗೆ ನಾನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ಹಳ್ಳಿಯವನು. ನನ್ನ ಊರಿಗೆ ಇಲ್ಲಿಂದ ನಾನು ಹೊರಟ್ರೆ ಯುರೋಪ್ ತರದ 4 ದೇಶ ದಾಟಿ ಹೋಗ್ಬೇಕು ನನ್ನ ಊರಿಗೆ. ಆಯ್ತಾ? ಅಂದ್ರೆ ನೀವು ಅಷ್ಟು ಇಲ್ಲಿಂದ ಚಿಕ್ಕಮಗಳೂರು ದಾಟೋ ಹೊತ್ತಿಗೆ 4-5 ಭಾಷೆಗಳನ್ನು ನೋಡಿರ್ತೀವಿ. ಭಾಷೆ, ಸಂಸ್ಕೃತಿ, ಆಹಾರ ಪದ್ಧತಿ ಎಲ್ಲ, ಅಂದ್ರೆ 4 ದೇಶ ದಾಟಿ ಹೋದಂಗೆ ಅನಿಸ್ತದೆ. ಯುರೋಪ್ಗೆ ನೀವು ಕಂಪೇರ್ ಮಾಡಿದ್ರೆ ಈ ತರ ವೈವಿಧ್ಯತೆ ಇರುವ ದೇಶದಲ್ಲಿ ಇರ್ಬೇಕಾದ್ರೆ ನಾವು ಇದರಲ್ಲಿ ಒಂದು ಸಮನ್ವಯತೆ ಸಾಧಿಸ್ಬೇಕನ್ನೋದು ಅವರ ಭಾರಿ ದೊಡ್ಡ ಕಾಳಜಿ ಆಗಿತ್ತು. ಬಹುಶಃ ನಮ್ಮ ಎಲ್ಲ, ಯಾಕಂದ್ರೆ ನಮ್ಮ ಭಾರತೀಯ ಪರಂಪರೆಯೊಳಗಡೆ ಅಥವಾ ಎಲ್ಲ ಕಾಲಘಟ್ಟದಲ್ಲೂ, ಸ್ವಾತಂತ್ರ್ಯ ಪೂರ್ವದ ಕಾಲಘಟ್ಟದಲ್ಲೂ ಕೂಡ ಬಂದಂತ ಎಲ್ಲ ಮಹಾಪುರುಷರುಗಳ ಕಾಳಜಿ ಮತ್ತು ಆಶಯ ಅದೇ ಆಗಿತ್ತು. ಆದರೆ ಅದಕ್ಕೆ ಏನೋ ಕಾರಣ ನಮಗೆ ಗೊತ್ತಿಲ್ಲ. ಈಗ ದೊಡ್ಡ ಫಿಲಾಸಫರ್ಸ್ ಮತ್ತು ಇವರುಗಳೆಲ್ಲ ಹೇಳ್ಬೇಕು ಅದು ಯಾಕೆ ಇಂಥ ಮೂಲ ಆಶಯಗಳು ಅಷ್ಟು ಒಳ್ಳೇದಿದ್ರು ಕೂಡ ಸಾಧಿಸ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ. ಹೌದು, ಯಾಕಂತ ಹೇಳಿದ್ರೆ ಈಗ ನಾವು ಕರ್ನಾಟಕ ಸಂದರ್ಭಕ್ಕೆ ಬಂದಾಗಲೂ ಕೂಡ ಬಸವಣ್ಣ 12 ಶತಮಾನದಷ್ಟು ಹಿಂದೆಯೇ ಅಂತಹ ಒಳ್ಳೆ ಆಶೆಗಳನ್ನಿಟ್ಕೊಂಡು ಪ್ರಾರಂಭವಾದ ಒಂದು ಚಳುವಳಿ ಅದು ಹೆಚ್ಚು ಕಾಲ ಏನು ಬಸವಣ್ಣನ ಜೀವನ ಇದರಲ್ಲೇನೆ ಅದು ಸರ್ವ ನಾಶ ಕಾಣಬೇಕಾಗಿ ಬಂತು. ಓಕೆ, ಮತ್ತು ಅದು ಇಲ್ಲಿಯ ತನಕ ಕೂಡ ಅದರ ಮಹಾ ಅದರ ಏನು ಆಶೆಗಳಿತ್ತು ಅದನ್ನು ಸಾಧನೆ ಮಾಡಲಿಕ್ಕೆ ಅವರ ಹೆಸರಲ್ಲಿ ಗುಡಿ ಗುಡಾರ ಬೇಡ ಅಂತ ಹೇಳಿದ್ದನ್ನೇ ನಾವು ಮಾಡ್ಕೊಂಡಿದ್ದೀವಿ ಬಿಟ್ಬಿಟ್ರೆ ಬಸವಣ್ಣನ ಆಶೆಗಳನ್ನ ನಾವು ಇಲ್ಲಿ ತನಕ ಮುಟ್ಲಿಕ್ಕೆ ತಲುಪಲಿಕ್ಕೆ ಬದುಕಲಿಕ್ಕೆ ಬಸವಣ್ಣನ ಆಶೆಗಳನ್ನು ನಾವು ಈಗ ಯಾರು ಈಗ ಸಮಾಜದಲ್ಲಿ ನಾವು ಬಸವ ಪರಂಪರೆಯಿಂದ ಬಂದವರು ಅಂತ ಹೇಳ್ಕೊಳ್ತಾರೋ ಅವರಿಗೆ ಬಸವಣ್ಣ ಏನು, ಬಸವಣ್ಣ ಏನು ಹೇಳ್ದ, ಬಸವಣ್ಣನ ಆಶೆಗಳನ್ನ ಬದುಕುವ ರೀತಿ ಬದುಕಿ ತೋರಿಸಿ ಬೇರೆಯವ್ರನ್ನ ಇನ್ಫ್ಲುಯೆನ್ಸ್ ಮಾಡೋದು ಸಾಧ್ಯ ಆಗಿಲ್ಲ ಕೂಡ. ಓಕೆ, ಬಟ್ ತದ್ವಿರುದ್ಧವಾದ ಆಚರಣೆಗಳು ಮಾಡ್ತಾ ಇದೀವಿ ಬಸವಣ್ಣ ಹೇಳಿದ್ದಕ್ಕಿಂತ. ಬಸವಣ್ಣ ಹೆಸರಲ್ಲೇನೆ ಇರುವ ಮಠ ಮಂದಿರಗಳು ಮತ್ತೆ ಅವರ ಬಸವಣ್ಣನ ಪರಂಪರೆಯಿಂದ ಬಂದವರು ಅಂತ ಹೇಳ್ಕೊಂಡವ್ರೆ ಅದಕ್ಕೆ ತದ್ವಿರುದ್ಧವಾದ ಪ್ರಾಕ್ಟೀಸ್ ನಾವು ಮಾಡ್ತಾ ಇದ್ದೇವೆ ಅಂತ ಒಂದು ವೈರುಧ್ಯವಾದ ಕಾಲಘಟ್ಟದಲ್ಲಿ ಇದ್ದೇವೆ. ಬಟ್ ಪ್ರತಿ ಸಂದರ್ಭದಲ್ಲೂ ಕೂಡ ನಮ್ಮಲ್ಲಿ ಬೋಧನೆ ಮಾಡ್ತೇವೆ ನಾವು ಬಸವಣ್ಣನ ಆದರ್ಶಗಳನ್ನು ಪಾಲನೆ ಮಾಡಬೇಕು.
ನಾವು ಅದು ರಾಜಕೀಯ ವೇದಿಕೆ ಇರ್ಬೋದು, ಸಾಮಾಜಿಕ ವೇದಿಕೆ ಇರ್ಬೋದು, ಶೈಕ್ಷಣಿಕ ವೇದಿಕೆ ಇರ್ಬೋದು, ಎಲ್ಲ ಸಂದರ್ಭಗಳು ಕೂಡ ನಾವು ಬೋಧನೆ ಮಾಡ್ತೇವೆ. ಆದರೆ ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಿದೆ. ಆ ನಿಟ್ಟಿನಲ್ಲಿ ಈ ಕಳೆದ 2 ವರ್ಷದಿಂದ ಬಸವಣ್ಣನವರಿಗೆ ಸಂಬಂಧಪಟ್ಟ ನಿಟ್ಟಿನಲ್ಲಿ ಹೇಳಬೇಕು ಅಂದರೆ, ಕಳೆದ 2 ವರ್ಷದಿಂದ ನನ್ನ ಹಳ್ಳಿ ಹತ್ರ, ನಂದು ಕಡೂರು ತಾಲೂಕೊಂದು ಹಳ್ಳಿ ಚೌಳೇರಿಯೂರು ಅಂತ, ಅಲ್ಲಿಂದ ಒಂದು 8 ಕಿಲೋಮೀಟರ್ ದೂರದ ಸಾಣಿಹಳ್ಳಿ ಅಂತ ಇದೆ, ಅಲ್ಲಿ ಒಂದು ಸಿರಿಗೆರೆ ಮಠ ಅಂತ ಇದೆ. ಸಿರಿಗೆರೆ ಆ ಸಂಸ್ಥಾನ ಕ್ಷೇತ್ರದ ಒಂದು ಉಪಮಠ ಇದೆ ಅಲ್ಲಿ. ಅಲ್ಲಿ ಒಬ್ಬರು ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ ಅಂತ ಇದ್ದಾರೆ. ಅವರಿಗೆ ಕಳೆದ 2 ವರ್ಷ, ಹೋದ ವರ್ಷ ಇನ್ಫ್ಯಾಕ್ಟ್ ನೆನಪಿರ್ಬೋದು ಕೆಲವರಿಗೆಲ್ಲ, ಬ್ಯಾಂಗ್ಳೂರಲ್ಲಿ ಕೂಡ ಅವರು ಮತ್ತೆ ಕಲ್ಯಾಣ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂದರೆ ಆ ಕಲ್ಯಾಣ ಬಸವಣ್ಣನ ಕಾಲದಲ್ಲಿ ಇದ್ದ ಕಲ್ಯಾಣದ ಕಲ್ಪನೆಯಲ್ಲಿ ಈಗ ಒಂದು ನಿಮಿಷ, ಈ ಬಸವಣ್ಣನ ಕಾಲದ ಕಲ್ಯಾಣ ಅಂತ ಬರ್ತದಲ್ಲ, ಏನದು ಆ ಕಲ್ಪನೆ ಏನು? ಬಸವಣ್ಣನ ಕಾಲದ ಕಲ್ಯಾಣದ ಕಲ್ಪನೆ ನಮಗೆ ಅರ್ಥ ಆದ ಹಾಗೆ, ಬಹುಶಃ ನೀವು ಬಸವಣ್ಣನ ನಮಗೆ ಸಿಗೋದು ಆ ಕಾಲದ ಇದನ್ನು ಮರು ಕಟ್ಟಲಿಕ್ಕೆ ಸಿಗೋದು ನಮಗೆ ವಚನಗಳೇ, ವಚನಗಳಾದ ಆ ವಚನಗಳನ್ನ ನೋಡಿದರೆ, ವಚನಗಳ ಬರೆದಿರೋರನ್ನೆಲ್ಲ ನೋಡಿದರೆ ಎಲ್ಲ ತಳ ಸಮುದಾಯದಿಂದ ಬಂದವರು. ದಾಸಿಮಯ ಆಗ್ಬೋದು, ಸೂಳೆ ಸಂಕವ ಆಗ್ಬೋದು, ಹೀಗೆ ಅಕ್ಕಮ್ಮದೇವಿ ಇರ್ಬೋದು, ಮತ್ತೆ ನುಲಿಯ ಚಂದಯ್ಯ ಇರ್ಬೋದು, ಹಗ್ಗ ಮಾಡಿ ಮಾರೋನು, ಆಮೇಲೆ ಆಯ್ದಕ್ಕಿ ಲಕ್ಕಮ್ಮ ಇರ್ಬೋದು, ಆಯ್ದಕ್ಕಿ ಮಾರಯ್ಯ ಇರ್ಬೋದು, ಎಲ್ಲ ಇಂಥ ತಳ ಸಮುದಾಯ ನೂರಾರು ವಚನಗಾರರು, ನೂರಾರು ಅವುಗಳಿಂದ ನಾವು ಆ ಸಮಾಜ ಹೆಂಗಿತ್ತು, ಹೆಂಗೆ ಆ ಕಲ್ಯಾಣ ಹೆಂಗೆ ಇರ್ಬೋದು ಅಂದ್ರೆ, ನನಗೆ ಆಶ್ಚರ್ಯ ಆಗೋದು ಏನಂತ ಹೇಳಿದ್ರೆ, ಆ 12ನೇ ಶತಮಾನದಲ್ಲಿ ನಾನು ಒಂದು ನಿಮಗೆ ಅದರಲ್ಲಿ ಕೊಡ್ತೇನೆ, ಈ ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯ ಅನ್ನೋದು ರಾಯಚೂರು ಜಿಲ್ಲೆ ಒಂದು ಸಣ್ಣ ಹಳ್ಳಿಯವರು. 3-4 ವರ್ಷ ಕಂಪ್ಲೀಟ್ ಬರಗಾಲ ಬಂದು ಅವ್ರಿಗೆ ಊಟ ತಿಂಡಿ ಏನು ಸಿಗ್ದಂಗೆ ಆಗ್ತದೆ. ಆವಾಗ ಗಂಡ ಬಂದು ಹೇಳ್ತಾನೆ, ಅಲ್ಲೆಲ್ಲೋ ಕಲ್ಯಾಣ ಅಂತ ಇದೆಯಂತೆ, ಅಲ್ಲಿ ಒಂದು ಬಸವಣ್ಣ ಅಂತ ಹಿಂಗೇನೋ ಮಾಡ್ತಾ ಇದ್ದಾರಂತೆ, ಅಲ್ಲಿ ನಮಗೆ ಊಟ ಮಾಡಲಿಕ್ಕೆ, ಊಟ ಕೆಲಸ ಮಾಡಲಿಕ್ಕೆ, ಕೆಲಸ ಮತ್ತು ಓದು ಬರೋ ಅದು ಎಲ್ಲದೂ ಮಾಡ್ತಾರೆ, ನಾವು ಅಲ್ಲಿಗೆ ಹೋಗೋಣ ಅಂತ ಒಂದು ಸೀರೆಯಲ್ಲಿ 2 ಬಟ್ಟೆ ಹಾಕ್ಕೊಂಡು ಕಟ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಹೋಗಿ ಅಲ್ಲಿ ಮಾರಯ್ಯ ಏನೋ ಅಲ್ಲಿ ದಾಸೋಹ ನಡೆಯುವ ಸ್ಥಳದಲ್ಲಿ ಕಟ್ಟಿಗೆ ಮತ್ತು ಸಾಮಾನೆಲ್ಲ ಹೊರುವ ಕೆಲಸ ಎಲ್ಲ ಮಾಡಿದರೆ, ಲಕ್ಕಮ್ಮ ಬೇರೆ ಕೆಲಸ ಮಾಡ್ಕೊಂಡು ಅವ್ರಿಗೆ ಆವಾಗ ಕಾಯಕ ಒಂದು ಬಸವಣ್ಣನ ಕಾಲದಲ್ಲಿ ನಾವು ಏನೇ ಮಾಡಿದ್ರೂ ನಮ್ಮ ಅನ್ನವನ್ನು ನಾವೇ ದುಡಿದು ಅದರಲ್ಲಿ ಒಂದು ಭಾಗವನ್ನು ಉಪಯೋಗಿಸಿ ನಮ್ಮ ಬದುಕಿಗೆ ಮತ್ತೊಂದಷ್ಟು ಭಾಗವನ್ನು ಯಾರಿಗೆ ದುಡ್ಲಿಕ್ಕಾಗಲ್ಲ ಅಂತವರಿಗೆ ಕೊಡಬೇಕು, ದಾಸೋಹ ಮಾಡಬೇಕು ಅನ್ನೋದು ಒಂದು ಕಲ್ಪನೆ, ಕಾಯಕದ ಕಲ್ಪನೆ. ಕಾಯಕ ಅಂದರೆ ನನ್ನ ದುಡ್ಕೊಂಡು ನಾನೇ ತಿನ್ಕೊಂಡು ನಾಳೆಗೆ ಇಟ್ಕೊಳ್ಳೋದಲ್ಲ, ನಾಳೆ ಇಡುವ ಇದೇ ಇಲ್ಲ ಅದರಲ್ಲಿ. ಓಕೆ, ಆ ಥರದ್ರಲ್ಲಿ ಆ ಮಟ್ಟದಲ್ಲಿ ಓದು ಬರಹ ಬಾರದ ಕೂಲಿಕಾರರು ಅಲ್ಲಿಗೆ ಹೋಗಿ ಬಾಡಿಗೆ, ಆಮೇಲೆ ಒಂದು ಸಾರಿ ಅವರ ಕ್ರಮದ ಪ್ರಕಾರ ಇವರಿಬ್ಬರು ಆದುಕೊಂಡ ಕಾಯಕದ ಇದರಲ್ಲಿ ಅವರು ದಿವಸ ಎಲ್ಲಿಯೋ ಅಲ್ಲಿ ಇಲ್ಲಿ ಬಿದ್ದ ತಿನ್ನುವ ಆಹಾರ ಪದಾರ್ಥಗಳನ್ನ ಹೆಕ್ಕಿ ಬಂದು 3 ಮುಷ್ಟಿ ತಂದು ಅಡುಗೆ ಮಾಡಿಕೊಂಡು 1 ಮುಷ್ಟಿ ತಿಂದು 2 ಮುಷ್ಟಿ ಬೇರೆ ಯಾರಿಗೆ ಕೊಡೋ ಥರದ ಪ್ರಾಕ್ಟೀಸ್ ಅವ್ರದ್ದು. ಒಂದು ದಿವಸ ಅವ್ನು ಬರುವಾಗ ಲೇಟ್ ಆಗ್ತದೆ, ಬರುವಾಗ ದಾರಿನಲ್ಲಿ ಒಂದಷ್ಟು ಜಾಸ್ತಿ ಅಕ್ಕಿ ಸಿಕ್ತಂತ ಹೊತ್ಕೊಂಬರ್ತಾನೆ. ಅದನ್ನ ನೋಡಿ ಅವನು ಯಾಕೆ ಹೇಳ್ತಾಳೆ, ಆಯ್ದಕ್ಕಿ ಲಕ್ಕಮ್ಮ ನಿನಗೆಲ್ಲಿಂದ ಬಂತು ಈ ದುರ್ಬುದ್ಧಿ, ನಮಗೆ ಬೇಕಿರೋದು 3 ಮುಷ್ಟಿ ತರಬೇಕಾದ್ರೆ ಇವ್ರು ನೋಡಿ ಸ್ವಲ್ಪ ಇಷ್ಟೊಂದು ತರೋಕೆ ನಮಗೆ ಇದಿಲ್ಲ, ಆಯ್ತಾ, ತರಬಾರ್ದು ಇಂಥ ಆಸೆ ನಿನಗೆ ಯಾಕೆ ಬಂತು? ಆಸೆ ಅನ್ನೋದು ಅರಸರುಗಳಿಗಿರೋದು, ಯಾಕಂದ್ರೆ ಅವ್ರು ರಾಜ್ಯಭಾರ ಕಟ್ಬೇಕು, ರಾಜ್ಯ ಕಟ್ಬೇಕು, ಸಂಸ್ಥಾನ ವಿಸ್ತರಿಸಬೇಕು, ಅದು ಮಾಡ್ಬೇಕು, ಅವರಿಗೆ ಆಸೆ ಇರ್ತದೆ, ನಮಗಲ್ಲ. ಇದನ್ನ ತಗೊಂಡೋಗಿ ವಾಪಸ್ ಹಾಕಿ ಬಂತ ಕಳಿಸ್ತಾರೆ, ಅದನ್ನ ಒಂದು ವಚನ ಇದೆ. ಅಂದ್ರೆ ಅಂತ ಅನಕ್ಷರಸ್ಥ ಅಂತ ಲೆವೆಲ್ ಆಗಿದ್ದವ್ರು ಅಲ್ಲಿ ಬಂದು ಆ ಎನ್ವೈರನ್ಮೆಂಟ್ ಹೆಂಗಿರ್ಬೇಕು ನಿಮ್ಗೆ? ಇದು ಕಲ್ಯಾಣ, ಕಲ್ಯಾಣ ಈ ತರದ ಅನಕ್ಷರಸ್ಥರು ಬಂದು ಆ ಲೆವೆಲ್ಗೆ ಬೆಳೆದ ಹೆಂಡತಿ ಗಂಡನಿಗೆ ಡಿಕ್ಟೇಟ್ ಮಾಡೋದು ಒಂದಾದ್ರೆ ಆ ಮಟ್ಟದ ಉನ್ನತ ಮಟ್ಟದ ಚಿಂತನೆ ನಮ್ಗೆ ಇವತ್ತು ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಳ್ಬೋದು ನಾವು ವಚನಗಳನ್ನ, ನಾವು ಹೇಳ್ಬೋದು, ಪ್ರಾಕ್ಟೀಸ್ ಮಾಡೋಕ್ಕಾಗೋದಿಲ್ಲ, ಪ್ರಾಕ್ಟೀಸ್ ಮಾಡೋಕ್ಕಾಗೋದಿಲ್ಲ, ತರ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಅದು ಹೇಗಿರ್ಬೋದು? ಅದ ಅಂತಹ ಕಲ್ಯಾಣನ ಮರುಸೃಷ್ಟಿ ಮಾಡ್ಲಿಕ್ಕೆ ಆಗ್ತದ ಅಂದ್ರೆ ಅಟ್ಲೀಸ್ಟ್ ಆ ಆಶಯಗಳನ್ನ ಅದು ಜನಗಳಿಗೆ ತಿಳಿಸ್ಲಿಕ್ಕೆ ಆಗ್ತದ. ನಾವೀಗ ಮರ್ತು ಬಿಟ್ಟಿದ್ದೇವೆ ಬಸವಣ್ಣ ಚಳವಳಿ, ಆ ಶರಣರ ಕಾಲದಲ್ಲಿ ಆಶಯಗಳು ಏನು ಅನ್ನೋದು ನಮಗೆ ಗೊತ್ತೇ ಇಲ್ಲ. ಈಗಿನ ಬಸವ ಪರಂಪರೆಯಿಂದ ಬಂದ ಈಗ ನಾವು ಕ್ಲೈಮ್ ಮಾಡ್ತೀವಿ, ಕಟ್ಕೊಳ್ತೀವಿ, ಲಿಂಗ ಕಟ್ಕೊಳ್ತೀವಿ, ಪೂಜೆ ಮಾಡ್ತೀವಿ, ಬಿಟ್ಬಿಟ್ರೆ ಅದರ ಹಿಂದಿನ ಆಶೆಗಳು ಗೊತ್ತಿಲ್ಲ. ಅದನ್ನ ಹೆಚ್ಚಿನ ಜನಗಳಿಗೆ ತಲುಪಿಸಿ ಆ ಥರ ಏನಾದ್ರು ಮಾಡ್ಲಿಕ್ಕೆ ಆಗ್ದಾನ ಒಂದು ಪ್ರಯತ್ನವನ್ನ ಪಂಡಿತಾರಾದ್ರು ಮಾಡ್ತಾ ಇದಾರೆ. ಹೋದ ವರ್ಷ ಸಾಣಿಹಳ್ಳಿಯ ಪಂಡಿತಾರಾದ್ರು ಹೋದ ವರ್ಷ ಪ್ರತಿ ಜಿಲ್ಲಾ ಸ್ಥಳಗಳಲ್ಲಿ ಮಾಡಿ 30 ದಿವಸ ಕಂಟಿನ್ಯೂಸ್ ಆಗಿ ಮತ್ತೆ ಕೊನೆಗೆ ಬಸವ ಕಲ್ಯಾಣದಲ್ಲಿ ಕನ್ಕ್ಲೂಡ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಈಗ ಸ್ವಾಮಿ ಅಗ್ನಿವೇಶ್ ಅವರನ್ನು ಹೇಳುವ ಸಂದರ್ಭದಲ್ಲಿ ಈ ಸ್ವಾಮೀಜಿಗಳನ್ನ ಉಲ್ಲೇಖ ಮಾಡಿ ತುಂಬಾ ಒಳ್ಳೇದಾಯ್ತು. ಯಾಕಂತ ಹೇಳಿದ್ರೆ ನಾನಾಗ್ಲೇ ಹೇಳಿದೆ, ಸ್ವಾಮಿ ಅಗ್ನಿವೇಶ್ ಅವರು ಕೇವಲ ಒಂದು ಏನು ತನ್ನ ಆರ್ಯ ಸಮಾಜದ ಒಳಗಷ್ಟೇ ಕೂತ್ಕೊಳ್ಳಿಲ್ಲ, ಹೊರಗಡೆ ಬಂದು ಜನರ ಜೊತೆಗೆ ನಿಂತು ಜನರ ಪರವಾಗಿ ಜನರ ಆಶೋತ್ತರಗಳಿಗೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನ ತಗೊಂಡು. ಹೌದು ಹೌದು. ಸೊ ಹಾಗೆ ಅವರು ದೊಡ್ಡ ಮಟ್ಟದಲ್ಲಿ ಆಂಟಿ ಕರಪ್ಷನ್, ಅಣ್ಣಾ ಹಜಾರೆ ಅವರು ಪ್ರಾರಂಭ ಮಾಡಿದ ಆಂಟಿ ಕರಪ್ಷನ್ ಮೂವ್ಮೆಂಟ್ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹೌದು, ಪ್ರಾರಂಭದಿಂದ ಕೊನೆ ತನಕ ಚಳವಳಿ ಇದ್ರು ಅವರು ಇರ್ತಾರೆ ಸ್ವಾಮಿ ಅಗ್ನಿವೇಶ್ ಅವರು. ನಂತರ ಅವರು
ಅವರಿಗೆ ಬಹುಶಃ ಏನೋ ಅಮರನಾಥ್ ನಿಮಗೂ ಗೊತ್ತಿರಬಹುದು. ಅಮರನಾಥ ಇದರಲ್ಲಿ ಯಾಕಂದ್ರೆ ಶಿವಲಿಂಗದ ವಿಷಯದಲ್ಲಿ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಸ್ವಲ್ಪ ಏನು ಕೆಲವು ಸಂಘಟನೆಗಳಿಗೆ ಅದು ಆಕ್ಷೇಪ ಅಂತ ಕಂಡು ಅವರ ಮೇಲೆ ದಾಳಿ ಮಾಡುವಂತ ಒಂದು ಘಟನೆ ಕೂಡ ಒಂದು 2018 ಒಂದು ದಾಳಿ ಕೂಡ ಆಗ್ತದೆ. ಬಟ್ ದೇಶವ್ಯಾಪಿಯಾಗಿ ಅದಕ್ಕೆ ತೀರ ಪ್ರಬಲವಾಗಿ ವಿರೋಧ ಕೂಡ ಕೇಳಿ ಬಂತು. ಅಗ್ನಿವೇಶ್ ಅವರ ಪರವಾಗಿ ದೇಶದ ಬಹುತೇಕ ಭಾಗಗಳಲ್ಲಿ ಜನ ಅವರ ಪರವಾಗಿ ನಿಲ್ತಾರೆ ಕೂಡ. ಯಾಕಂದ್ರೆ ಅಗ್ನಿವೇಶ್ ಅವರ ಸಾಮಾಜಿಕ ಕಾಳಜಿ ಮುಖ್ಯ ಮತ್ತೆ ಅವರ ಬದ್ಧತೆ ಮುಖ್ಯ ಅಂತ. ಯಾಕಂತ ಹೇಳಿದ್ರೆ ಬೇರೆ ರಾಜಕಾರಣಿಗಳ ತರದ ಇದಾಗಿರಲಿಲ್ಲ ಅವರು. ಮತ್ತೆ ಇನ್ನೊಂದು ಕೇಳಬೇಕಾದ ಯಾಕಂತ ಹೇಳಿದ್ರೆ ಈ ಅಗ್ನಿವೇಶ್ ಅವರು ಯಾವತ್ತೂ ಕೂಡ ಒಂದು ಆಡಳಿತದಲ್ಲಿರುವ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತ ಒಂದು ಸ್ವಭಾವದವರು ಆಗಿರಲಿಲ್ಲ. ಅವ್ರನ್ನ ಕೊನೆ ಕೊನೆಗೆ ಕೆಲವರು ಪ್ರಯತ್ನ ಮಾಡ್ತಾರೆ ಯಾವುದೋ ಒಂದು ಪಕ್ಷಕ್ಕೆ ಇವರು ಪರವಾಗಿದ್ದಂತೆ ಕಾಣಿಸ್ತದೆ ಅನ್ನೋ ತರದ ಕಲ್ಪನೆ. ಅವರ ಕೆಲವು ಮಾತುಗಳು, ಕೆಲವು ಈ ತರ ಸರ್ವಧರ್ಮ ಸಮನ್ವಯತೆ ಅಂತ ಮಾತುಗಳನ್ನೆಲ್ಲ ಆಡುವಾಗ ಕೆಲವು ಸಂಘಟನೆಗಳು ಅವರಿಗೆ ಇವರು ಪ್ರೋ ಕ್ರಿಶ್ಚಿಯನ್ ಅಂತೆಲ್ಲ ಅವರಿಗೆ ಪಟ್ಟ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಅವ್ರು ಹಂಗಿರ್ಲಿಲ್ಲ. ಅವರು ಯಾವ ಅವ್ರು ತಗೊಂಡ ಸಮಸ್ಯೆಗಳೇ ಹಂಗಿದ್ದು ಅಂದ್ರೆ ಬಾಂಡೆಡ್ ಲೇಬರ್ ಆಗ್ಬೋದು, ಚೈಲ್ಡ್ ಲೇಬರ್, ಜೀತ ಮುಕ್ತಿ ಮಾಡೋದು, ಹೆಣ್ಮಕ್ಳ ಕೂಲಿ ಕಾರ್ಮಿಕರ ಹೆಣ್ಮಕ್ಳನ್ನ ಮುಕ್ತಿ ಅಂಥದ್ದೆಲ್ಲ, ವೇಷಾವಾಟಿಕೆ ವಿರುದ್ಧ ಇಂಥ ಎಲ್ಲ ಕಾರ್ಯಕ್ರಮಗಳು ಯಾರು ಆಡಳಿತದಲ್ಲಿ ಅವ್ರಿಗೆ ವಿರುದ್ಧವಾಗಿಯೇ ಅವರು ಯಾವಾಗಲೂ ಕೆಲಸ ಮಾಡ್ತಾ ಇದ್ರು. ಯಾವ ರಾಜಕೀಯ ಪಕ್ಷಕ್ಕೂ ಅವರಂದ್ರೆ ಅಷ್ಟು ಪ್ರೀತಿ ಇರಲಿಲ್ಲ. ಬಟ್ ಅಗ್ನಿವೇಶ್ ಅವರು ಕೂಡ ಒಂದು ಅಂತರ ಕಾಯ್ದುಕೊಂಡೇ ಅವರು, ಯಾಕಂದ್ರೆ ಅದು ಅಷ್ಟು ಕ್ಲೋಸ್ ಆದ್ರೆ ಕೆಲವು ಸಾರಿ ಅವರಿಗೆ ಕಷ್ಟ ಆಗ್ತದೆ ಅವರ ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೆ, ಕಾರ್ಯಕ್ರಮವನ್ನು ನಡೆಸಲಿಕ್ಕೆ. ಮತ್ತೆ ಅವ್ರ ಉದ್ದೇಶ ಕೂಡ ಎಲ್ಲರನ್ನೂ ಒಳಗೊಳ್ಳೋದಾಗಿತ್ತು. ಎಲ್ಲ ರಾಜಕೀಯದವರು, ಎಲ್ಲ ಧರ್ಮದವರು, ಎಲ್ಲ ಸಾಮಾನ್ಯರನ್ನ ಒಳಗೊಳ್ಳೋ ತರದ ಕಾರ್ಯಕ್ರಮಗಳಾದ್ರಿಂದ ಅವ್ರು ಯಾರ ಪರ ವಿರೋಧ ಅಂತ ಹೇಳಿ ಮಾಡುವ ಉದ್ದೇಶಗಳು ಅವರಿಗೆ ಇರಲಿಲ್ಲ. ಬಟ್ ಈ ಇಂಥ ನಿಲುವಿನ ಸ್ವಾಮೀಜಿಗಳು ಈಗ ನೀವು ಸಣೆಯಲ್ಲಿ ಮಠಾಧೀಶರನ್ನು ಹೇಳಿದ್ರೆ ದೇಶದ ಬೇರೆ ಭಾಗಗಳಲ್ಲಿ ಯಾಕೆ ಅಷ್ಟು ಕಾಣಿಸಿಕೊಳ್ಳುತ್ತಿಲ್ಲ ಇವತ್ತಿನ ವ್ಯವಸ್ಥೆ ಹಾಗೆ ಉಂಟು? ಬಹುಶಃ ವ್ಯವಸ್ಥೆ ಅಂದ್ರೆ ಇದಕ್ಕೆ ವಿಶೇಷವಾದ ಆಸಕ್ತಿ ಕೂಡ ಬೇಕಂತ ಕಾಣ್ತದೆ. ಈಗ ನಮಗೆ ಮಠ ಮಂದಿರ ಏನಾಗಿದೆ, ನಾವು ಧರ್ಮ ಮಠ ಮಂದಿರಗಳ ಹೆಸರುಗಳಲ್ಲಿ ಒಂದು ತರಹದ ಚಿಕ್ಕ ಹಿಂದೆ ಸಣ್ಣ ಪುಟ್ಟ ರಾಜ್ಯದಲ್ಲಿ ಆ ತರ ರಾಜ್ಯಗಳೇ ಕಾಣ್ತದೆ ನಮಗೆ ಎಲ್ಲಿಗೆ ಹೋದ್ರೆ ಅಲ್ಲೆಲ್ಲ. ಏನೇನು ದೊಡ್ಡ ದೊಡ್ಡ ಮಠ, ದೊಡ್ಡ ದೊಡ್ಡ ಸಾಮ್ರಾಜ್ಯ ಅಂದ್ರೆ ಎಜುಕೇಶನ್ ಏನೇನೋ ಆಗ್ಬೋದು, ಏನೆಲ್ಲ ಮಾಡಿಕೊಂಡು ಧಾರ್ಮಿಕ, ಈಗ ನನಗೆ ಎಲ್ಲಿ ಅಂತ ಧರ್ಮದ ನಿಜವಾದ ಪ್ರಚಾರಗಳು ಕಡಿಮೆ ಕಾಣು ನನಗೆ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ. ಮಾಡ್ತಾರೆ ಹಂಗೆಂತಲ್ಲ, ಬಟ್ ಏನ್ ನಿಜ ಮೂಲ ಧ್ಯೇಯ ಉದ್ದೇಶ ಏನಿದೆಯೋ ಅದು ಹೆಚ್ಚಿನ ಕಡೆ ಕಾಣುವುದಿಲ್ಲ. ನೀವು ಹೇಳಿದ ಹಾಗೆ ವೈಭವದ ಕಟ್ಟಡ ವಿಸ್ತಾರವಾದ ಭೂಮಿಗಳು ಬೇಕು, ಆಸ್ತಿ ಪಾಸ್ತಿಗಳು ಬೇಕು, ಮತ್ತೆ ಅದನ್ನು ಜಸ್ಟಿಫೈ ಮಾಡಿಕೊಳ್ತಾರೆ ಮಠದ ಹೆಸರಿಗೆ ನಾವು ಮಾಡ್ತಾ ಇದ್ದೇವೆ ಅಂತ. ಬಟ್ ಜನರ ಮೂಲಭೂತ ಏನು ಬೇಡಿಕೆ ಮತ್ತೆ ಮೂಲಭೂತ ಆಶಯಗಳು ಮಠ ಅಥವಾ ಪರಂಪರೆಯ ಹಿನ್ನೆಲೆಯ ಆಶಯಗಳಿದೆ ಇದೆಯಲ್ಲ, ಅದನ್ನ ತುಂಬಾ ದೂರ ಬಂದಂಗೆ ಅನಿಸ್ತದೆ ನನಗೆ. ಕೆಲವರು ಮಾಡ್ತಾ ಇದ್ದಾರೆ, ನಾವು ಎಲ್ಲದನ್ನು ಒಟ್ಟುಗೂಡಿ ನಾವು ಸಾರಸಗಟಾಗಿ ಎಲ್ಲ ಹಿಂಗೆ ಅಂತ ಹೇಳಿಕ್ ಬರೋದಿಲ್ಲ. ಬಟ್ ಈಗ ಈ ಸ್ವಾಮಿ ಅಗ್ನಿವೇಶ್ ಅವರನ್ನು ಬಹುಶಃ ಭಾರತೀಯ ಒಂದು ಸ್ವತಂತ್ರ ನಂತರದ ಕಾಲಘಟ್ಟದಲ್ಲಿ ಒಂದು ಚರಿತ್ರೆಯಲ್ಲಿ ಒಂದು ವಿಭಿನ್ನ ವ್ಯಕ್ತಿಯಾಗಿ ಗುರುತಿಸಲ್ಪಡ್ತಾರೆ ಅಂತ ಖಂಡಿತ. ಯಾಕಂತ ಹೇಳಿದ್ರೆ ಅವರ ಮಾಡಿದ ಅವರ ಎಲ್ಲ ಕೆಲ ಅವರು ಒಬ್ಬ ಏನು ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಟೀಚರ್ ಆಗಿ ಅವರ ವೃತ್ತಿಯನ್ನು ಪ್ರಾರಂಭಿಸಿದವರು. ಇದನ್ನು ಬಹುಶಃ ನಾವು ಏನನ್ನೇ ಬಹುಶಃ ಯಾರೇ ಸಾಮಾಜಿಕ ಕಾಳಜಿ ಉಳ್ಳವರಿಗೆ ಅನಿಸೋದು ಮೊಟ್ಟ ಮೊದಲಿಗೆ ಅನಿಸೋದು, ಓ ಇದೆಲ್ಲದನ್ನು ನಾವು ಏನೇ ಮಾಡಿದ್ರೆ ಕೊನೆಗೆ ಡಿಸಿಷನ್ ಮೇಕರ್ಸ್ ಇಂಪ್ಲಿಮೆಂಟ್ ಮತ್ತು ಪಾಲಿಸಿ ಮಾಡೋರು ರಾಜಕೀಯದವರು, ರಾಜಕೀಯಕ್ಕೆ ಹೋಗ್ಬೇಕಂತ ಅನಿಸ್ತದೆ. ಸೊ ಬಹುಶಃ ಹಾಗಾಗಿ ಅವರು ರಾಜಕೀಯಕ್ಕೆ ಬಂದಿರಬೇಕು. ಮತ್ತೆ ಅಲ್ಲಿ ಅವರಿಗೆ ಸ್ವಲ್ಪ ಭ್ರಮೆಯೂ ಆಗಿರ್ಬೋದು, ಅಂದ್ರೆ ನಾವು ಅಂದ್ಕೊಂಡು ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಪುನಃ ಸಾಮಾಜಿಕ ಚಳವಳಿಗೆ ಕಡೆಗೆ ರಾಜಕೀಯದಿಂದ ಸಾಮಾನ್ಯವಾಗಿ ಹೆಚ್ಚಿನವರು ಸಾಮಾಜಿಕ ಚಳವಳಿ ಮೂಲಕ ರಾಜಕೀಯಕ್ಕೆ ಹೋಗ್ತಾರೆ. ಈಗ ನೋಡಿದ್ರೆ ಅವರು ರಾಜಕೀಯಕ್ಕೆ ಹೋಗಿ ಮತ್ತೆ ಸಾಮಾಜಿಕ ಚಳವಳಿ ಕಡೆ ಬಂದರು ಅಂದ್ರೆ ಬಹುಶಃ ಅಲ್ಲಿ ಬಹುಶಃ ಸಾಮಾಜಿಕ ಚಳವಳಿಗೆ ಅಲ್ಲಿ ಬೇರೆ ಬೇರೆ ವ್ಯವಸ್ಥೆಯ ಕಟ್ಟುಪಾಡುಗಳಿರ್ಬ ಮಾಡ್ಲಿಕ್ಕೆ ಆಗುದಿಲ್ಲ ಫ್ರೀಡಮ್ ಫ್ರೀಯಾಗಿ ಅಂತ ಅನಿಸಿರ್ಬೋದು ಅವ್ರಿಗೆ. ಬಹುಶಃ ಅದಕ್ಕೆ ಮತ್ತೆ ಸಾಮಾಜಿಕ ಚಳವಳಿ ಕಡೆ ಬಂದ್ರೆ ಏನೋ ಗೊತ್ತಿಲ್ಲ ಅವ್ರು, ನನಗೆ ಹಾಗೆ ಅನಿಸ್ತದೆ ಅವ್ರು. ಸೊ ಹಾಗೆ ಸ್ವಲ್ಪ ಭಿನ್ನವಾಗಿ ಕಾಣುವ ತರದ ಸ್ವಾಮೀಜಿ ಅವರು. ತುಂಬಾ ಚೆನ್ನಾಗಿ ಅವರ ಬದುಕನ್ನು ನೀವು ಅಂದರೆ ಇವತ್ತಿನ ಆ ಕಾಲಘಟ್ಟದಲ್ಲಿ ಕಾಲಘಟ್ಟಕ್ಕೆ ಸಮೀಕರಣ ಮಾಡಿ ಪರಂಪರೆ ಯಾಕಂದರೆ ಅಲ್ಲಿ ಬಸವಣ್ಣ ಕೂಡ ಬಂದ ಮಾಡಿಕೊಂಡು ವಿಶ್ಲೇಷಣೆ ಮಾಡಿದ್ದೀರಿ. ಧನ್ಯವಾದಗಳು ವೀಕ್ಷಕರೇ. ಇವತ್ತು ಸ್ವಾಮಿ ಅಗ್ನಿವೇಶ್ ಅವರು
ಈ ಒಂದು ನುಡಿ ನಮನ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಮೆಡಿಕಲ್ ಫಿಸಿಕ್ಸ್ ವಿಭಾಗದ ಮುಖ್ಯಸ್ಥರಾಗಿರುವಂಥ ಪ್ರೊಫೆಸರ್ ಸೋಮಶೇಖರಪ್ಪ ಅವರು ಭಾಗವಹಿಸಿ ತನ್ನ ಅನುಭವ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಮತ್ತೆ ಸ್ವಾಮಿ ಅಗ್ನಿವೇಶ್ ಅವರ ಯಾಕಂತ ಹೇಳಿದ್ರೆ ಪ್ರೊಫೆಸರ್ ಕೂಡ ಹೇಳಿದರು ಭಾರತದ ಇವತ್ತಿನ ಸಂದರ್ಭದಲ್ಲಿ ಮತ್ತು ಸ್ವತಂತ್ರ ನಂತರದ ಒಂದು ಕಾಲಘಟ್ಟದಲ್ಲಿ ಬಹುಶಃ ಚರಿತ್ರೆಯಲ್ಲಿ ಒಬ್ಬ ಅಮರವಾಗಿ ಮತ್ತು ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಒಬ್ಬ ಧೀಮಂತ ಸ್ವಾಮೀಜಿಯಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಅದು ಆಗಲೇ ಹೇಳಿದಾಗ ಎಲ್ಲ ನೆಲೆಯಲ್ಲಿ ಅದು ಭ್ರಷ್ಟಾಚಾರದ ವಿರುದ್ಧ ಇರ್ಬೋದು, ಜಿತ ಪದ್ಧತಿ ಪದ್ಧತಿ ವಿರುದ್ಧ ಇರ್ಬೋದು, ಅಥವಾ ಬಾಂಡೆಡ್ ಇದು ವಿಷಯವಾಟಿಕೆ ಇರ್ಬೋದು, ಅಥವಾ ಮಕ್ಕಳ ದುಡಿಮೆ ವಿಚಾರದಲ್ಲಿ ಇರ್ಬೋದು, ಅಥವಾ ಸಾಮಾಜಿಕವಾಗಿ ಸ್ಥಳ ಒಂದು ತೀರ ಕೆಳ ಹಂತದಲ್ಲಿರುವ ಜನರ ಮೂಲಭೂತ ಬೇಡಿಕೆಗಳಿರ್ಬೋದು, ಅಥವಾ ಅವರಿಗೆ ಬೇಕಾದಂಥ ಸೌಲಭ್ಯ ಕಲ್ಪಿಸುವ ವಿಚಾರ ಇರ್ಬೋದು, ಅಥವಾ ಸಮಾಜದಿಂದ ಒಟ್ಟು ತುಳಿತಕ್ಕೆ ಒಳಗಾದ ಜನರನ್ನು ಒಂದು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಇರ್ಬೋದು, ಒಟ್ಟು ಅವರು ಮಾಡಿದಂಥ ಒಂದು ಕಾರ್ಯಗಳು ಅದು ಬಹುಶಃ ಅದೊಂದು ಕ್ರಾಂತಿಕಾರಿಕವಾದ ಹೆಜ್ಜೆಯಾಗಿ ಯಾವತ್ತೂ ಕೂಡ ಈ ಒಂದು ನಮ್ಮ ದೇಶದಲ್ಲಿ ಮತ್ತು ಜಾಗತಿಕವಾಗಿ ಕೂಡ ಅದು ಕಾಣಿಸಿಕೊಳ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಇಲೆಕ್ಟ್ರಾನಿಕ್ಸ್.